ವಚನವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಭೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಈ ಐದು ದಿನಗಳ ಕಾರ್ಯಕ್ರಮ ಮೂರು ದತ್ತಿಗಳ ಆಶ್ರಯದಲ್ಲಿ ನಡೀಲಿಕ್ಕಿದೆ ಮೊದಲನೇದು ಶ್ರೀಮತಿ ಜಿ ಎನ್ ಶಕುಂತಲಾ ದತ್ತಿಯ ಆಶ್ರಯದಲ್ಲಿ ತಮ್ಮ ಪುತ್ರಿ ಜಿ ಎನ್ ಶಕುಂತಲಾ ಅವರ ಸ್ಮರಣೆಯಲ್ಲಿ ಶ್ರೀ ಜಿ ಎಸ್ ನಾಗರಾಜ್ ಮತ್ತು ಶ್ರೀಮತಿ ಛಾಯಮ್ಮ ನಾಗರಾಜ್ ಅವರು ನೀಡಿರುವ ದತ್ತಿ ಇದು ಜಿ ಎನ್ ಶಕುಂತಲಾ ಅವರು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದರು ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಅಕಾಲಿಕ ದುರ್ಮರಣಕ್ಕೆ ತುತ್ತಾದರೂ ಅವರ ಸ್ಮರಣೆಯಲ್ಲಿ ಈ ಒಂದು ದತ್ತಿಯನ್ನು ಅವರ ತಂದೆ ತಾಯಿ ಏರ್ಪಡಿಸಿದ್ದಾರೆ ಅದರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇನ್ನೊಂದು ಡಾಕ್ಟರ್ ಸುಂದರ್ರಾವ್ ದತ್ತಿ ಸಂಸ್ಕೃತ ಓದಿ ಸಾಹಿತ್ಯದಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಕ್ರಮೇಣ ಹೋಮಿಯೋಪತಿ ವೈದ್ಯ ಪದ್ಧತಿಯ ಕಡೆಗೆ ಆಕರ್ಷಿತರಾಗಿ ವೈದ್ಯರಾದವರು ಡಾಕ್ಟರ್ ಡಿ ಸುಂದರ್ರಾವ್ ಮೂಲತಃ ಶೃಂಗೇರಿಯವರು ಅವರು ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದು ಪ್ರಜಾಮತ ವೀರಕೇಸರಿ ನವಜೀವನ ಮುಂತಾದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು ಬಿಹಾರದ ದೀನಾಪುರ್ ಕಾಲೇಜಿಗೆ ಹೋಗಿ ಹೋಮಿಯೋಪತಿಯಲ್ಲಿ ಪದವಿಯನ್ನು ಪಡೆದು ಬಂದರು ಅದಾದ ನಂತರ ರಾಮನಗರದಲ್ಲಿ ಪ್ರ್ಯಾಕ್ಟೀಸ್ ಶುರು ಮಾಡಿದರು ವೈದ್ಯರಾಗಿ ಬೆಂಗಳೂರಿನಲ್ಲಿ ಒಂದು ಫಾರ್ಮಸಿಯನ್ನು ಕೂಡ ಪ್ರಾರಂಭಿಸಿದರು ಜೊತೆಯಲ್ಲೇ ವೈದ್ಯ ವೃತ್ತಿಯ ಅನುಭವಗಳನ್ನು ಹೋಮಿಯೋಪತಿಯ ಎ ಬಿ ಸಿ ಡಿ ಅನ್ನೋ ಹೆಸರಿನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬರವಣಿಗೆಯಲ್ಲೂ ಕೂಡ ತೊಡಗಿಕೊಂಡರು ಅನೇಕ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದರು ಒಂದು ರೀತಿಯಲ್ಲಿ ಭಾರತದ ಹಾನಿಮನ್ ಎಂದೇ ಅವರು ಆ ಸಂದರ್ಭದಲ್ಲಿ ಪ್ರಸಿದ್ಧರಾದವರು ಸ್ವಾತಂತ್ರ್ಯ ಹೋರಾಟದ ಅನೇಕ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದರು ಅವರ ಸ್ಮರಣೆಯಲ್ಲಿ ಅವರ ಪುತ್ರರು ಮತ್ತು ಕುಟುಂಬದವರು ಏರ್ಪಡಿಸ್ತಿರತಕ್ಕಂಥ ದತ್ತಿಯ ಆಶ್ರಯದಲ್ಲಿ ಎರಡು ದಿನಗಳ ಕಾರ್ಯಕ್ರಮ ನಡೆಯುತ್ತೆ ಮೂರನೇದಾಗಿ ಶ್ರೀಮತಿ ಜೆ ವಿ ವೆಂಕಟಲಕ್ಷ್ಮಿ ಸ್ಮಾರಕ ದತ್ತಿ ಎಂಬತ್ತು ವರ್ಷಗಳ ತುಂಬು ಜೀವನ ನಡೆಸಿದ ವೆಂಕಟಲಕ್ಷ್ಮಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದರು ತಮ್ಮ ಸೋದರಿಯ ಇಬ್ಬರು ಮಕ್ಕಳನ್ನು ಆರೈಕೆ ಮಾಡಬೇಕಾದ ಉದ್ದೇಶಕ್ಕೋಸ್ಕರ ತಾವು ಅವಿವಾಹಿತರಾಗಿಯೇ ಉಳಿದು ಅರವತ್ನಾಲ್ಕು ವರ್ಷಗಳ ಕಾಲ ಮಕ್ಕಳನ್ನು ನೋಡಿಕೊಂಡ್ರು ಅವರು ಕೂಡ ಇವರ ಕಣ್ಣೆದುರುಗಡೆನೆ ಅವರ ಅಕಾಲಿಕ ಮರಣವನ್ನು ಕೂಡ ಇವರು ನೋಡಬೇಕಾಯಿತು ಅವರ ಸ್ಮರಣೆಯಲ್ಲಿ ಅವರ ನಿಸ್ವಾರ್ಥ ಜೀವನದ ಸ್ಮರಣೆಯಲ್ಲಿ ಸಾಕಷ್ಟು ಸ್ಥಿತಿವಂತರಾಗಿದ್ದು ಅತ್ಯಂತ ಸರಳವಾಗಿ ಬದುಕಿದ ವೆಂಕಟಲಕ್ಷ್ಮಿಯವರ ಸ್ಮರಣೆಯಲ್ಲಿ ಅವರ ಸ್ನೇಹಿತರು ಬಂಧುಗಳು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಒಂದು ದಿನದ ಕಾರ್ಯಕ್ರಮ ನಡೆಯುತ್ತೆ ಹೀಗೆ ಮೂರು ದತ್ತಿಗಳ ಆಶ್ರಯದಲ್ಲಿ ಈ ಐದು ದಿನಗಳ ಕಾರ್ಯಕ್ರಮ ಸದ್ಗುರು ಶ್ರೀಧರ ಸ್ವಾಮಿಗಳ ಜೀವನ ಉಪದೇಶಗಳನ್ನು ನೆನಪು ಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ ಈ ಪ್ರವಚನಮಾಲೆಯನ್ನು ನಡೆಸಿಕೊಡ್ಲಿಕ್ಕಿರುವವರು ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಈ ಸಭೆಗೆ ಸಂಸ್ಥೆಗೆ ಸಭಾಸದರಿಗೆ ಅವರನ್ನು ಹೊಸದಾಗಿ ಪರಿಚಯಿಸತಕ್ಕಂತಹ ಸಂದರ್ಭ ಇಲ್ಲ ಆ ಅವಕಾಶವೂ ಕೂಡ ನನಗೆ ಇಲ್ಲ ಮೊನ್ನೆಯಷ್ಟೇ ರಾಮಸ್ವಾಮಿ ಅವರು ಹೇಳಿದ್ದಾರೆ ಅವರು ಈ ಸಂಸ್ಥೆಯ ಶಾಸ್ತ್ರಗೋಷ್ಠಿಗಳ ನೇತೃತ್ವವನ್ನು ವಹಿಸಿದ ರೀತಿಯಲ್ಲಿ ನಮಗೆ ಒದಗಿ ಬಂದಿರತಕ್ಕಂಥದ್ದು ಅದು ಸಂಸ್ಥೆಯ ಸೌಭಾಗ್ಯ ಅದು ಡಿ ವಿಜಿಯವರಿದ್ದಾಗಿನ ಏನು ಪರಂಪರೆ ನಡೆಯುತ್ತಿತ್ತು ಅದರ ಮುಂದುವರೆದ ಭಾಗ ಅನ್ನೋದನ್ನು ರಾಮಸ್ವಾಮಿಯವರು ಅಷ್ಟೇ ನಮಗೆಲ್ಲರಿಗೂ ಪರಿಚಯಿಸಿದ್ದಾರೆ ವಿದ್ವಾನ್ ಗಣೇಶ್ ವಠೋಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಸಾವಿರದ ಒಂಬೈನೂರ ಎಂಟರಲ್ಲಿ ಅವತರಿಸಿದವರು ಶ್ರೀಧರ್ ಸ್ವಾಮಿಗಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಸದಸ್ಯರನ್ನು ಅಣ್ಣನನ್ನು ಅಕ್ಕನನ್ನು ತಂದೆಯನ್ನು ತಾಯಿಯನ್ನು ಕಳೆದುಕೊಂಡು ಒಂದು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಈ ವಿದ್ಯಾಭ್ಯಾಸ ನನಗೆ ಹೇಳಿ ಮಾಡಿಸಿದ್ದಲ್ಲ ತಪಸ್ ಮಾಡಬೇಕು ಅನ್ನೋ ತುಡಿತಕ್ಕೆ ಬಲಿ ಬಿದ್ದು ಕೊನೆಗೆ ಆ ಹಾಸ್ಟೆಲ್ ವಾರ್ಡನರ ಮಾರ್ಗದರ್ಶನದಲ್ಲೇ ಸಜ್ಜನಗಡಕ್ಕೆ ಹೋಗಿ ಸಮರ್ಥ ರಾಮದಾಸರ ಸಮಾಧಿಯ ಸಾನ್ನಿಧ್ಯದಲ್ಲಿ ರಾಮದಾಸರ ಸೇವೆಯನ್ನು ಗೈತಾ ತಪಸ್ಸನ್ನು ಮಾಡಿದವರು ಅವರ ತಪಸ್ಸಿನ ಪ್ರಾರಂಭದ ದಿನಗಳು ಸಜ್ಜನಗಢದಲ್ಲಿ ಕಳೆದರೂ ಕೂಡ ಅನಂತರದ ಅವರ ಓಡಾಟ ಒಡನಾಟ ಕರ್ನಾಟಕಕ್ಕೆ ಅದು ಕಾರವಾರ ಶಿವಮೊಗ್ಗ ಈ ಜಿಲ್ಲೆಗಳಿಗೆ ವಿಶೇಷವಾಗಿ ಲಭ್ಯವಾಯಿತು ಸುಮಾರು ಅರವತ್ತೈದು ವರ್ಷಗಳ ಕಾಲ ಕರ್ನಾಟಕದ ಈ ಭಾಗಗಳಲ್ಲಿ ಮತ್ತು ಮಹಾರಾಷ್ಟ್ರದ ಅನೇಕ ಕಡೆಗಳಲ್ಲಿ ಅವರು ಓಡಾಡಿದರು ಅನೇಕರ ದುಃಖ ದುಮ್ಮಾನಗಳನ್ನು ದುಗುಡಗಳನ್ನು ಅವರು ಪರಿಹರಿಸಿದರು ಈಗಲೂ ಕೂಡ ವರದಹಳ್ಳಿ ಅವರ ಕಾರಣದಿಂದಾಗಿ ಒಂದು ತೀರ್ಥಕ್ಷೇತ್ರವಾಗಿದೆ ಯಾತ್ರಾ ಸ್ಥಳವಾಗಿದೆ ಸದ್ಗುರು ಶ್ರೀಧರ ಸ್ವಾಮಿಗಳ ಸ್ಮರಣೆಯೇ ಮನಃಕ್ಲೇಶವನ್ನು ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು ಅನೇಕರ ಅನೇಕ ಭಕ್ತರ ಅನುಭವ ವೇದ್ಯ ಅವರ ಸ್ಮರಣೆಯಲ್ಲಿ ನಾವು ಈ ಐದು ದಿನಗಳನ್ನು ಕಳಿಲಿಕ್ಕಿದ್ದೇವೆ ಅವರ ಜೀವನ ಸಾಧನೆ ಮತ್ತು ಉಪದೇಶಗಳನ್ನು ಕುರಿತಂತೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ ಅವರು ತಮ್ಮ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ प्रविश्य मम वाच मं प्रसुप्ता सजीवय्तीखिलशक्तिधरस्वधाश हस्तचरण्रवणादेन्न प्राणन्नमो भगवते पुषाभ्यं या वर्णपवाक्यागद्यप्यस्विणी वाचि नर्तयत क्षिप्रम देवी सरस्वती शान्ताय दिव्याय सत्यधर्मस्वरूपिणे स्वानन्दामृततप्ताय श्रीधराय नमो नमः सच्चिदानन्दरूपाय भक्तानुग्रहकारिणे आदिमध्यान्तशून्याय श्रीधराय नमो नमः ನನ್ನ ವೇದಾಂತ ಬಂಧುಗಳೇ ಹಾಗೂ ಈ ಉಪನ್ಯಾಸದ ದತ್ತಿ ನ್ಯಾಸಕರ್ತರೆ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ದಕ್ಷಿಣಾಮೂರ್ತಿ ಸ್ವರೂಪರಾದಂತಹ ಆ ಶ್ರೀಧರ ಸ್ವಾಮಿಗಳು ಎನ್ನುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಆರೆಂಟು ವರ್ಷಗಳ ಹಿಂದೆ ಒಮ್ಮೆ ಸದ್ಗುರು ಸಮರ್ಥ ರಾಮದಾಸರ ಬಗ್ಗೆ ಈ ವೇದಿಕೆಯಲ್ಲಿ ನಾಲ್ಕೈದು ದಿನಗಳ ಕಾಲ ಮಾತನಾಡಿದ್ದೆ ಆಗ ನನಗೆ ಅನಿಸಿತ್ತು ಈ ಪರಂಪರೆಯಲ್ಲಿ ಬಂದಂತಹ ಇನ್ನೊಬ್ಬ ಮಹಾನುಭಾವರು ಬಿಟ್ಟು ಹೋದ್ರಲ್ಲ ಅಂತ ಪ್ರಾಯಶಃ ಅನಿಸಿರ್ಬೇಕು ಆ ತತ್ವಕ್ಕೆ ಇಲ್ಲ ನಿನ್ನ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತೇನೆ ನಿನ್ನ ಬುದ್ಧಿಯನ್ನು ಶುದ್ಧ ಮಾಡೋದಕ್ಕೆ ಅವಕಾಶ ಬರುತ್ತೆ ಎನ್ನುವಂಥ ಒಂದು ಸಮಾಧಾನ ಸಿಕ್ಕಿತೋ ಎನ್ನುವ ಹಾಗೆ ನಾನು ತಟಸ್ಥವಾಗಿದ್ದೆ ಆದರೆ ಸುಮಾರು ಆರೆಂಟು ತಿಂಗಳುಗಳ ಹಿಂದೆ ಎಲ್ಲ ಕಾರ್ಯಕ್ರಮಗಳಕ್ಕೂ ಆಗಬಹುದು ಅಂತ ಒಪ್ಪಿಗೆ ಕೊಟ್ಟಾದ ಮೇಲೆ ಇನ್ಯಾವುದೂ ಇಲ್ಲ ಹೇಳಿ ನಾನು ನನ್ನ ಪಾಡಿಗೆ ನಾನು ಇದ್ದಾಗ ಇದ್ದಕ್ಕಿದ್ದ ಹಾಗೆ ರಾಮವರು ಮತ್ತು ಪುನಃ ನನ್ನನ್ನು ಕೇಳಿದರು ಈ ಐದು ದಿನಗಳ ಉಪನ್ಯಾಸ ನಿಮ್ಮಿಂದಲೇ ಆಗಬೇಕು ಅಂತ ಗೋಖಲೆ ಸಂಸ್ಥೆಗೆ ಬೇಕಷ್ಟು ಜನ ವಿದ್ವಾಂಸರು ಬರ್ತಾರೆ ಶ್ರೀಧರ ಬಗ್ಗೆ ಓದಿಕೊಂಡವರು ತಿಳ್ಕೊಂಡವರು ಆ ಪರಂಪರೆಯಲ್ಲಿ ಬಂದವರು ಬೇಕಷ್ಟು ಜನ ಇದ್ದಾರೆ ಹೀಗಿದ್ದಾಗ ಇವರು ನನ್ನನ್ನೇ ಯಾಕೆ ಕೇಳ್ತಾರೆ ಪ್ರಾಯಶಃ ಅವರಿಗೂ ಗೊತ್ತಿರಲಿಕ್ಕಿಲ್ಲ ನನಗೂ ಗೊತ್ತಿಲ್ಲ ಆದರೆ ನಾನು ಭಾವಿಸಿದ್ದು ಈ ಮೂಲಕ ಅವರು ನನಗೆ ಮಾಡ್ತಾ ಇರುವ ಅನುಗ್ರಹ ಅಂತ ಅಷ್ಟೇ ಯಾಕೆಂದರೆ ಲೌಕಿಕ ವಿಷಯವನ್ನು ಮಾತನಾಡುವ ನಾಲಿಗೆ ಅದೊಂದು ರೀತಿಯ ಕಪ್ಪೆಯ ನಾಲಿಗೆ ಹಾಗೆ ಅಂತ ಭಾಗವಹಿಸಲು ಒಂದು ಮಾತು ಬರ್ತದೆ ಸಾಧ್ಯವಾದಷ್ಟು ನಾಲಿಗೆ ಇದ್ದಾಗ ಒಳ್ಳೆಯ ವಿಷಯವನ್ನು ಮಾತನಾಡು ಅಂತ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು ನನ್ನ ನಾಲಿಗೆಯನ್ನು ನನ್ನ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಅವರೇ ಕೊಟ್ಟ ಅನುಗ್ರಹ ಅಂತ ಭಾವಿಸಿ ನಾನು ಈ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ ಅಂತ ಶ್ರೀಧರರು ಅವತರಿಸಿದರು ಅಂತ ಹೇಳಿದರು ನಾನು ಆ ಮಾತನ್ನು ಹೇಳೋದಕ್ಕಿಂತ ಮೊದಲು ಒಂದು ಹಿನ್ನೆಲೆಯನ್ನು ಕೊಟ್ಟುಬಿಡ್ತೇನೆ ಭಾಗವತದಲ್ಲೇ ಒಂದು ಮಾತು ಬರ್ತದೆ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಎನ್ನುವಂಥಾದು ಗೀತಾಚಾರ್ಯನ ಮಾತು ಗೀತೆಯಲ್ಲಿ ಬಂದದ್ದು ಅಧರ್ಮಗ್ಲಾನಿಯಾದಾಗ ಅದನ್ನು ಸರಿಪಡಿಸೋದಕ್ಕೆ ನಾನು ಮೈಗೂಡಿ ಬರ್ತೇನೆ ಅಂತ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಗೊತ್ತಾಗದೇ ಇದ್ದರೆ ಅಕ್ಕಪಕ್ಕದವರ ಸಹಕಾರವನ್ನು ದಯವಿಟ್ಟು ತೆಗೆದುಕೊಳ್ಳಿ ಅನ್ನುವ ಸೂಚನೆಯೊಂದಿಗೆ ಮುಂದುವರಿಸ್ತೇನೆ ಗೀತೆಯಲ್ಲಿ ಹಾಗೆ ಹೇಳಿದ ಭಗವಂತ ಈ ಮಾತನ್ನು ಕೇಳಿದಾಗ ನಮಗನಿಸುತ್ತೆ ಏನು ಅಂದರೆ ದುಷ್ಟರನ್ನು ಶಿಕ್ಷಿಸೋದಕ್ಕೆ ಭಗವಂತ ಇಳಿದು ಬರ್ತಾನೆ ಅನ್ನೋದು ನಮ್ಮೆಲ್ಲರ ಭಾವನೆ ಈ ಮಾತನ್ನು ಹೇಳುವಾಗ ಕೇಳುವಾಗ ನಮಗೊಂದು ಭಾವನೆ ಇರುತ್ತದೆ ನಾವು ಈ ಗುಂಪಿಗೆ ಸೇರುವವರಲ್ಲ ನಾವು ದುಷ್ಟರಲ್ಲ ಹಾಗಾಗಿ ನಮಗೆ ಶಿಕ್ಷೆ ಕೊಡೋದಿಲ್ಲ ಅಂತ ನನ್ನನ್ನೂ ಸೇರಿಸಿಕೊಂಡು ಈ ಮಾತು ಹೇಳ್ತಿದ್ದೇನೆ ಆದರೆ ದುಷ್ಟರನ್ನು ಶಿಕ್ಷಿಸುವುದು ಅಷ್ಟೇ ಭಗವಂತನ ಕೆಲಸ ಅಲ್ಲ ಅಷ್ಟೇ ಮಾಡಿದರೆ ಅದು ಅವನ ಅವತಾರದ ಅರ್ಧ ಕೆಲಸ ಮಾತ್ರ ಆದ ಹಾಗೆ ಈ ಮಾತಿನ ಮುಂದುವರಿದ ಭಾಗವನ್ನು ಶುಕಾಚಾರ್ಯರು ಹೇಳ್ತಾರೆ ಭಾಗವತದಲ್ಲಿ ಮರ್ತ್ಯಾವತಾರಸ್ತು ಇಹ ನ ರಕ್ಷೋವಧಾಯವೇವಲಂ ವಿಭೋ ಭಗವಂತನ ಅವತಾರ ಕೇವಲ ರಾಕ್ಷಸರ ಅಥವಾ ರಾಕ್ಷಸರ ಸ್ವಭಾವದಂಥವರನ್ನ ಸಂಹಾರ ಮಾಡುವುದಕ್ಕೆ ಅಷ್ಟೇ ಸೀಮಿತವಾದದ್ದಲ್ಲ ಮರ್ತ್ಯರ ಶಿಕ್ಷಣಕ್ಕಾಗಿ ಸಜ್ಜನರಿಗೆ ಒಂದು ಶಿಕ್ಷಣ ಕೊಡೋದಕ್ಕಾಗಿ ಸಾಮಾನ್ಯ ಜನರನ್ನು ಸರಿಯಾದ ದಾರಿಗೆ ತರೋದಕ್ಕೋಸ್ಕರ ಭಗವಂತ ಅವತರಿಸ್ತಾನೆ ಅಂತ ಅಲ್ಲಿಗೆ ನಮಗೆ ಒಂದು ಪೂರ್ತಿಯಾದಂಥ ವಿಷಯ ಸಿಗ್ತದೆ ಭಗವಂತನ ಅವತಾರದ ಅರ್ಧ ಉದ್ದೇಶ ದುಷ್ಟರ ಸಂಹಾರ ಮತ್ತೆ ಇನ್ನುಳಿದ ಅರ್ಧ ಭಾಗ ಶಿಷ್ಟರಿಗೆ ಮಾರ್ಗದರ್ಶನ ಶ್ರೀಧರರು ಈ ಎರಡನೇ ಭಾಗವನ್ನು ಮಾಡಿ ತೋರಿಸಿದರು ತಮ್ಮ ಬದುಕಿನ ಉದ್ದಕ್ಕೂ ಸಹ ಹಾಗಾಗಿಯೇ ಅವರನ್ನು ಅವತಾರ ಪುರುಷರು ಅಂತ ನಾವು ಒಪ್ಪಿಕೊಳ್ಳಬೇಕಾಗತ್ತೆ ಸಾಲದ್ದಕ್ಕೆ ಅವರ ಜನನದ ಹಿಂದೆ ಒಂದು ಪೂರಕವಾದಂತಹ ಘಟನೆಗಳು ಸಹ ಅವರೊಬ್ಬ ಅವತಾರ ಪುರುಷರು ಅನ್ನೋದನ್ನು ಎತ್ತಿ ಸಾರಿದ್ದು ನಮಗೆ ಕಂಡುಬರುತ್ತೆ ಇಷ್ಟು ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಒಬ್ಬೊಬ್ಬ ಮಹಾನುಭಾವರು ಈ ದೇಹ ದೇಶವನ್ನು ಪವಿತ್ರಗೊಳಿಸಿದ್ದಾರೆ ಈ ದೇಶದ ರಕ್ಷಣೆಗೋಸ್ಕರ ಕ್ಷತ್ರಿಯರು ಬಹಳಷ್ಟು ಜನ ಹೋರಾಟ ಮಾಡಿ ಇಲ್ಲಿನ ನರ ನಾರಿಯರು ದೇಶದ ರಕ್ಷಣೆಗೋಸ್ಕರ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ಪ್ರಾಯಶಃ ಅಂಥವರು ಇಲ್ಲದಿದ್ರೆ ನಾವು ಇಷ್ಟು ನಿಶ್ಚಿಂತೆಯಿಂದ ಬದುಕೋದಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವರೂ ಮಹಾತ್ಮರೇ ಅದರ ಜೊತೆಗೆ ಈ ದೇಶದ ಅಧ್ಯಾತ್ಮ ಪರಂಪರೆಯನ್ನು ಸಹ ಸಾಕಷ್ಟು ಜನ ಸಾಧುಗಳು ಸಂತರು ಬಿತ್ತರಿಸಿದ್ದಾರೆ ಅವರು ದೇಶದ ರಕ್ಷಣೆಯ ದೃಷ್ಟಿಯಲ್ಲಿ ಅಂದರೆ ದೇಶದಲ್ಲಿರುವ ಜನರಿಗೆ ಶಿಕ್ಷಣ ಕೊಡುವ ಮೂಲಕ ಸಾಕಷ್ಟು ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ದೇಶ ಅಂದರೆ ಕೇವಲ ಭೌತಿಕವಾದಂಥ ಭೂಭಾಗ ಅಷ್ಟೇ ಅಲ್ವಲ್ಲ ಇಲ್ಲಿನ ಜನಸಂಪತ್ತನ್ನಿಟ್ಟುಕೊಂಡೇ ತಾನು ನಾವು ದೇಶ ಅಂತ ಹೇಳೋದು ಹಾಗಾಗಿ ಇವರನ್ನು ಶಿಷ್ಟರನ್ನಾಗಿ ಸಜ್ಜನರನ್ನಾಗಿ ಧರ್ಮಪಥದಲ್ಲಿ ಸಾಗುವರನ್ನಾಗಿ ಮಾಡಲಿಕ್ಕೋಸ್ಕರ ಬಹಳಷ್ಟು ಜನ ಇಲ್ಲಿ ಮತ್ತೆ ಮತ್ತೆ ಪ್ರಯತ್ನಿಸಿದ್ದಾರೆ ಅದಕ್ಕೋಸ್ಕರ ಮಹಾ ಸಾಕಷ್ಟು ಜನ ಮಹಾತ್ಮರು ಅವತರಿಸಿ ಬಂದಿದ್ದಾರೆ ಅಂಥ ಮಹಾತ್ಮರಲ್ಲಿ ಶ್ರೀಧರರು ಸಹ ಒಬ್ಬರು ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು ಇವರ ಪೂರ್ವಜರು ಅಂದು ಆಂಧ್ರ ಪ್ರದೇಶ ಇಂದು ಮಹಾರಾಷ್ಟ್ರಕ್ಕೆ ಸೇರಿದ ಭಾಗ ಆಂಧ್ರದ ನಾಂದೇಡ್ ಜಿಲ್ಲೆಯ ದೇಗುಲ ಎನ್ನುವಂತಹ ಊರಿನವರು ಅಲ್ಲಿ ಆ ದೇಗಲೂರು ಎನ್ನುವಂತಹ ಊರು ಅದು ಸಾಧು ಸಜ್ಜನರ ವಾಸ ಮಾಡುವಂತಹ ಪ್ರದೇಶ ಅಲ್ಲಿ ಒಂದು ಕುಟುಂಬ ಪದಕಿ ಅಂತ ಆ ಕುಟುಂಬದ ಹೆಸರು ಅಡ್ಡ ಹೆಸರು ನೀವು ಕೇಳಿದ್ದೀರಾ ಇವತ್ತಿಗೂ ಸಹ ಇದ್ದಾರೆ ಬೆಂಗಳೂರು ಸಹ ಆ ಹೆಸರನ್ನು ಇಟ್ಕೊಂಡವರು ಸಾಕಷ್ಟು ಜನ ಇದ್ದಾರೆ ಆ ದೇಗಲೂರು ಗೋದಾವರಿ ನದಿಯ ತೀರದಲ್ಲಿ ಇರುವಂತಹದ್ದು ಮುಂದೆ ರಾಜ್ಯವಾರು ವಿಂಗಡಣೆ ಆದ ಮೇಲೆ ಅದು ಇಂದಿನ ಮಹಾರಾಷ್ಟ್ರಕ್ಕೆ ಸೇರಿಕೊಂಡಿದೆ ಇಲ್ಲಿ ಈ ದೇಗಲೂರಿನಲ್ಲಿ ಋಗ್ವೇದಿಯ ಆಶ್ವಲಾಯನ ಸೂತ್ರಕ್ಕೆ ಸೇರಿದಂತಹ ಒಂದು ದೇಶಸ್ಥ ಬ್ರಾಹ್ಮಣ ಕುಟುಂಬ ಇತ್ತು ಸ್ಮಾರ್ತ ಭಾಗವತ ಸಂಪ್ರದಾಯಕ್ಕೆ ಸೇರಿದಂತಹ ಕುಟುಂಬ ಅದು ಪದಕಿ ಅನ್ನೋದವರ ಮನೆತನದ ಹೆಸರು ಅಂತ ಹೇಳಿದ್ದೆ ನಾನು ಅಲ್ಲಿ ಒಬ್ಬಾತ ಸಜ್ಜನ ಗೃಹಸ್ಥ ಅವರ ಹೆಸರು ಗಿರಿಮಾಜಿ ಅಂತ ಅವರಿಗೆ ಇಬ್ಬರು ಮಕ್ಕಳು ಮೊದಲನೆಯವರು ತಿರುಮಾಜಿ ಎರಡನೆಯವನು ಗೋವಿಂದರಾಯ ಅಂತ ಆ ತಿರುಮಾಜಿಗೆ ಇಬ್ಬರು ಮಕ್ಕಳು ಮತ್ತೆ ಅವರ ಹೆಸರು ಗೋವಿಂದರಾವ್ ಅಂತ ದೊಡ್ಡವನು ಎರಡನೆಯವನು ನಾರಾಯಣರಾವ್ ಅಂತ ಸಣ್ಣ ವಯಸ್ಸಿನಲ್ಲೇ ಈ ಇಬ್ಬರು ಮಕ್ಕಳು ತಮ್ಮ ತಂದೆಯಾದಂಥ ತಿರುಮಾಜಿಯನ್ನು ಕಳ್ಕೊಂಡ್ರು ಮುಂದೆ ಚಿಕ್ಕಪ್ಪನ ಒಂದು ಮಾರ್ಗದರ್ಶನ ಸಿಗಬೇಕಾಗಿತ್ತು ಇವರಿಗೆ ಆದರೆ ಆ ಮಾರ್ಗದರ್ಶನ ಪ್ರಾಮಾಣಿಕವಾಗಿ ಸಿಗಲಿಲ್ಲ ಯಾಕೆಂದರೆ ಈ ತಿರುಮಾಜಿ ಸ್ವಭಾವತಃ ಅವನು ಸ್ವಲ್ಪ ಕ್ರೂರಿಯಾಗಿದ್ದ ಹಾಗಾಗಿ ಏನಾಯಿತು ಕೇಳಿದರೆ ಈ ಗೋವಿಂದರಾವ್ ಮತ್ತು ನಾರಾಯಣರಾವ್ ಇಬ್ಬರೂ ಸಹ ಚಿಕ್ಕಪ್ಪನ ಒಂದು ರೀತಿಯ ದಾರ್ಷ್ಟ್ಯಕ್ಕೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಬಂತು ಕೊನೆಗೆ ಚಿಕ್ಕಪ್ಪ ಇವರನ್ನು ಮನೆಯಲ್ಲಿ ದನ ಕಾಯೋದಕ್ಕೆ ಅದಾದ್ರೂ ಆಗ್ಬೋದಿತ್ತು ಎಮ್ಮೆ ಕಾಯೋದಕ್ಕೆ ಹಚ್ಚಿದ ಆ ಕೆಲಸಕ್ಕೆ ಹಚ್ಚಿ ದಿನವೂ ಬೈತಿದ್ದ ನೀವು ಮೂರ್ ಕಾಳಕ್ಷರ ಓದ್ದೇ ಇರುವಂತಹ ಸೋಂಬೇರಿಗಳು ಹೀಗೆ ಅಂತ ಇದನ್ನ ಕೇಳಿ ಕೇಳಿ ಅಣ್ಣ ತಮ್ಮಂದಿರಿಗೆ ಒಂದು ದಿವಸ ಅನಿಸ್ತು ಗಟ್ಟಿಯಾಗಿ ಹೇಳೇ ಬಿಟ್ರು ಓದ್ಲಿಕ್ಕೆ ಅವಕಾಶವನ್ನೇ ಕೊಡದೆ ನೀವು ಕಾಳಕ್ಷರ ಇಲ್ಲ ಅಂತ ಹೇಳ್ತಿರಲ್ಲ ನಮ್ಗೆ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೇವಲ್ಲ ಅಂತ ಹೇಳಿದರು ಅಂದ್ರೆ ಪ್ರತಿಭಟಿಸುವಂಥ ಸ್ವಭಾವ ಮಕ್ಕಳಲ್ಲಿ ಅಲ್ಲೇ ಇತ್ತು ಅದು ಆದರೆ ಹುದುಗಿತ್ತು ಅದು ಕೊನೆಗೆ ಅವರು ಹೇಳಿದ್ರು ವಿದ್ಯಾಭ್ಯಾಸ ಬೇಕು ಅಂತ ಆದರೆ ನೀವು ಹೋಗಿ ಎಲ್ಲಿ ಬೇಕಾದ್ರೂ ಓದ್ಕೊಳ್ಳಿ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ರು ಆಗ ಅಣ್ಣ ತಮ್ಮ ಇಬ್ಬರೂ ಸಹ ದೇಗುಲೂರನ್ನು ಬಿಟ್ಟು ಹೈಡ್ರಾಬಾದ್ ಪಟ್ಟಣವನ್ನು ಸೇರಿದರು ಅಲ್ಲಿ ಏನೋ ದೈವ ಸಂಕಲ್ಪ ನೋಡಿ ಒಬ್ಬ ಧನಿಕ ಇವರನ್ನು ಕಂಡ ಕಂಡು ತನ್ನ ಮನೆಯಲ್ಲಿ ಅವರಿಗೆ ಆಶ್ರಯ ಕೊಟ್ಟ ಮಕ್ಕಳಿಗೆ ಹೇಳಿದ ಇಷ್ಟು ಕೆಲಸ ನೀವು ಮಾಡಲೇಬೇಕು ಕಂಪಲ್ಸರಿ ಅಂತ ಆದರೆ ನಾನು ನಿಮಗೆ ಓದಿಸಿ ಓದಿಸ್ತೇನೆ ಅಂತ ಹೇಳಿದ ಆತ ಆಯಿತು ಅಂತ ಹೇಳಿದರು ಮಕ್ಕಳು ಅಣ್ಣ ತಮ್ಮ ಇಬ್ಬರು ಸಹ ಆ ಧನಿಕನ ಮನೆಯಲ್ಲಿ ಆಶ್ರಯ ಪಡೆದು ಇವರು ಕೆಲಸನೂ ಮಾಡ್ತಿದ್ರು ಹಗಲಿಡೀ ಕೆಲಸ ರಾತ್ರಿ ಓದ್ತಿದ್ರು ಅದೊಂದು ಸಲ ಆ ಧನಿಕ ಮನೆಗೆ ಬರಬೇಕಿದ್ರೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಆಗಿತ್ತಂತೆ ಇವರ ಕೊಠಡಿಯಲ್ಲಿ ದೀಪ ಉರಿತಾ ಇತ್ತು ಆತ ನೋಡಿದ ಏನೋ ಅಣ್ಣ ತಮ್ಮ ಇಸ್ಪೀಟ್ ಆಡ್ತಾ ಇರಬಹುದು ಅಥವಾ ಇನ್ನೇನೋ ಮಾಡ್ತಾ ಇರ್ಬೋದು ಅಂತ ಹೋಗಿದ್ದೀವಿ ಬಾಗಿಲು ತೆರೆದು ಗುಟ್ಟಾಗಿ ನೋಡಿದ ಅದನ್ನು ನೋಡಿದಾಗ ಅವನಿಗೆ ಆಯಿತು ಏಕಾಗ್ರತೆಯಿಂದ ಅಣ್ಣ ತಮ್ಮ ಇಬ್ರು ಸಹ ಓದ್ತಾ ಕೂತಿದ್ದಾರೆ ಛೇ ಈ ಮಕ್ಕಳಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ ಅಂತ ಅನ್ನಿಸ್ತಂತೆ ಅವನಿಗೆ ತಕ್ಷಣ ಹೇಳ್ತಾನೆ ನಾಳೆಯಿಂದ ನಿಮಗೆ ಈ ಮನೆಯಲ್ಲಿ ಕೆಲಸ ಇಲ್ಲ ಓದುವುದಷ್ಟೇ ಕೆಲಸ ಅಂತ ಈ ದೇಶದಲ್ಲಿ ವಿದ್ಯೆಯನ್ನು ಪ್ರೋತ್ಸಾಹಿಸುವಂತಹ ಜನ ಅವತ್ತಿನಿಂದಲೂ ಇದ್ದಾರೆ ಇನ್ನೊಂದು ಕಡೆ ಒಂದು ಚಿಕ್ಕ ಅವ್ರ ಚಿಕ್ಕಪ್ಪನಂತಹ ಮಹಾನುಭಾವರೂ ಇದ್ದಾರೆ ಹೀಗೆ ಅಂತ ಎಂಥ ವೈರುಧ್ಯ ನೋಡಿ ಹೀಗೆ ಅಂತ ಕೊನೆಗೆ ಆತ ಉತ್ತಮ ರೀತಿಯಲ್ಲಿ ಅಣ್ಣ ತಮ್ಮ ಓದಿದರು ಆ ಕಾಲದಲ್ಲಿ ಏನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸೇ ಹೆಚ್ಚು ಓದುವಿಕೆ ನಾ ಹೇಳ್ತಾ ಇದ್ದು ಸುಮಾರು ಎಷ್ಟು ನೂರೈವತ್ತು ನೂರ ಎಪ್ಪತ್ತು ವರ್ಷಗಳ ಹಿಂದಿನ ಘಟನೆ ಇದು ಆತನ ಕಚೇರಿಯಲ್ಲಿ ಅವರಿಗೆ ಕೆಲಸವನ್ನೂ ಕೊಡಿಸಿದ ಅಣ್ಣ ತಮ್ಮದಿರಿಗೆ ಮದುವೆಯೂ ಮಾಡಿ ಇಬ್ಬರಿಗೂ ಮನೆಯನ್ನೂ ಮಾಡಿಕೊಟ್ಟ ಹಾಗೆ ದೈವ ಸಂಕಲ್ಪ ಹೇಗಿರುತ್ತೆ ಅನ್ನೋದಕ್ಕೆ ಕೆಲವು ಸಲ ನಮಗೆ ಉತ್ತರ ಸಿಗುವುದಿಲ್ಲ ಅಣ್ಣ ತಮ್ಮ ಇಬ್ರು ಪ್ರತ್ಯೇಕವಾಗಿ ಮನೆ ಮಾಡಿಕೊಂಡಿದ್ದರೂ ಏನೋ ಅವರ ಹಿಂದಿನ ಜನ್ಮದ ಸಂಸ್ಕಾರ ಮನೆಯಲ್ಲಿ ಪೂಜೆ ಪುನಸ್ಕಾರ ಭಗವಂತನ ಧ್ಯಾನ ಚಿಂತನೆ ನಿರಂತರ ನಡೀತಾ ಇತ್ತು ಅನ್ಯೋನ್ಯವಾಗಿದ್ದರು ಮನೆಯ ದೇವರು ಅವರಿಗೆ ಮೂರು ದೇವಿಯರು ಆಶ್ಚರ್ಯ ಅಂದರೆ ಮೊದಲನೇದಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಆ ಗಿರಿಮಾಜಿ ಕುಟುಂಬದ ಮನೆ ದೇವರು ತುಳಜಾಪುರದ ಅದಾದ ಮೇಲೆ ಮಾತಾಪುರದ ರೇಣುಕಾದೇವಿ ರೇಣುಕಾಂಬಾ ಈ ಮೂವರು ಆ ಕುಟುಂಬದ ಮನೆ ದೇವರಾಗಿದ್ದರು ಹಾಗಾಗಿ ನಿರಂತರ ಆಕೆಯನ್ನು ಪ್ರಾರ್ಥಿಸ್ತಿದ್ರು ನಮ್ಮ ರಕ್ಷಣೆ ಹೊಣೆ ನಿಮ್ಮದು ತಾಯಿ ಅಂತ ಇದಾದ ಮೇಲೆ ಮತ್ತೆ ಇಬ್ಬರಿಗೂ ಮದುವೆ ಆತ ಮನೆ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ಆದರೆ ಇಬ್ಬರಿಗೂ ಸುಮಾರು ಇಪ್ಪತ್ತೆಂಟು ಮೂವತ್ತರ ಹರೆಯದಲ್ಲೇ ಇಬ್ಬರಿಗೂ ಅಣ್ಣಾ ತಮ್ಮಂದರಿಗೆ ಪತ್ನಿ ವಿಯೋಗ ಆಗ್ಬಿಡ್ತು ಅಷ್ಟೊತ್ತಿಗಾಗಲೇ ಕಿರಿಯನಾದಂಥ ನಾರಾಯಣರಾವ್ ಅವರಿಗೆ ಒಬ್ಬ ಆಕೆ ಹೆಣ್ಣು ಮಗಳು ಹುಟ್ಟಿದ್ದು ಆಕೆಗೆ ರೇಣುಕಾಂಬ ಅಂತಲೇ ಮನೆ ದೇವರ ಹೆಸರನ್ನು ಇಟ್ಟಿದ್ದರು ತಾನು ದುಡಿಬೇಕು ಮತ್ತೆ ಪುನಃ ಮಗಳನ್ನು ನೋಡಿಕೊಳ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ಆಕೆಯ ತಾಯಿಯ ಕಡೆಯವರು ಬಂದು ಆಕೆಯನ್ನು ಕರ್ಕೊಂಡು ಹೋಗಿ ಸಾಕ್ತಾರೆ ಅಣ್ಣ ತಮ್ಮ ಮತ್ತೆ ಪುನಃ ವಿಚಾರಕ್ಕೆ ಬಿದ್ದರು ಏನು ಮಾಡೋದು ಅಂತ ಇದೇ ಸಂದರ್ಭದಲ್ಲಿ ಇವತ್ತಿನ ಗುಲ್ಬುರ್ಗ ಜಿಲ್ಲೆಯ ಮಡಿಯಾಳ ಎನ್ನುವಂತಹ ಊರು ಅಲ್ಲಿ ಒಬ್ಬಳು ಬಯಾಬಾಯಿ ಅಂತ ಆಕೆಯ ಮಗಳು ಕಮಲಾಬಾಯಿಯನ್ನು ಕೊಟ್ಟು ನಾರಾಯಣರಾವ್ ಅವರಿಗೆ ಮದುವೆ ಮಾಡಿದರು ಈ ನಾರಾಯಣರಾವಿಗೆ ದ್ವಿತೀಯ ಪತ್ನಿ ಕಮಲಾಬಾಯಿ ಅಂತ ಗೋವಿಂದರಾವ್ ಅವರಿಗೆ ಮತ್ತೆ ಪುನಃ ಮದುವೆಯಾದಂತಹ ಉಲ್ಲೇಖ ನಮಗೆ ಸಿಗೋದಿಲ್ಲ ಹೀಗೆ ಕಮಲಾಬಾಯಿ ಮತ್ತು ನಾರಾಯಣರಾವ್ ಇವರಿಬ್ಬರ ದಾಂಪತ್ಯದ ಫಲವಾಗಿ ಮುಂದೆ ನಾಲ್ಕನೇ ಶಿಶುವಾಗಿ ಬಂದವರೇ ಭಗವಾನ್ ಶ್ರೀಧರ ಸ್ವಾಮಿಗಳವರು ನೋಡಿ ಮೂಲ ಆಂಧ್ರ ಅದಾದಮೇಲೆ ಮಹಾರಾಷ್ಟ್ರ ಗುಲ್ಬುರ್ಗ ಅದಾದ ಮೇಲೆ ಕರ್ನಾಟಕ ಒಂದು ರೀತಿಯ ತ್ರಿವೇಣಿ ಸಂಗಮ ಅಲ್ವಾ ಸಂಗಮದಲ್ಲಿ ಪವಿತ್ರ ಪವಿತ್ರರಾಗ್ತಾರೆ ಹೀಗೆ ಈ ನಾರಾಯಣರಾವ್ ಮತ್ತು ಕಮಲಾಬಾಯಿ ಅವರಿಗೆ ಹಿರಿಯ ಮಗ ತ್ರಕ ಅಂತ ಅದಾದ ಮೇಲೆ ಇನ್ನೊಬ್ಬ ಹುಟ್ಟಿದ ಗೋವಿಂದ ಅಂತ ಅವನಿಗೆ ಹೆಸರಿಟ್ಟಿದ್ರು ಆದರೆ ಆ ಗೋವಿಂದ ಎನ್ನುವಂಥ ಮಗು ಮೂರನೇ ವಯಸ್ಸಿನಲ್ಲಿಯೇ ಅಕಾಲ ಮರಣಕ್ಕೆ ತುತ್ತಾದ ಅದಾದ ಮೇಲೆ ಮತ್ತೆ ಒಂದು ಹೆಣ್ಣು ಮಗು ಹುಟ್ಟಿದಳು ಆಕೆ ಹೆಸರು ಗೋದಾವರಿ ಅಂತ ಯಾಕೆಂದ್ರೆ ಗೋದಾವರಿ ನದಿಯ ತೀರದಿಂದ ಬಂದವರು ನೋಡಿ ಆ ಪೂರ್ವಜರ ಸ್ಮರಣೆಗೋಸ್ಕರ ಆ ಹೆಸರನ್ನೇ ಇಟ್ಟಿದ್ರು ಇಂಥ ಸ್ಥಿತಿಯಲ್ಲಿ ಈ ನಾರಾಯಣರಾವ್ ಮತ್ತು ಕಮಲಾಬಾಯಿ ಮತ್ತೆ ಮತ್ತೆ ಯಾಕೆ ಹೀಗೆ ಹುಟ್ಟಿದ ಮಕ್ಕಳನ್ನು ನಾವು ಕಳ್ಕೊಳ್ತಾ ಇದ್ದೆ ಯಾಕೆಂದರೆ ಹಿಂದಿನ ಹೆಂಡತಿಯಲ್ಲಿ ಒಂದು ಮಗು ಕಳ್ಕೊಂಡಿದ್ದಾರೆ ನಾರಾಯಣರಾವ್ ಮತ್ತೆ ಈಗ ಹೀಗೆ ಆಯ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದರು ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಚಿಂತಾಕ್ರಾಂತರಾದಾಗ ಆ ದೇಗಲೂರಿನಿಂದ ಇವರ ಆನ್ಸಿಸ್ಟರ್ಸ್ ಪೂರ್ವಜರು ಇದ್ದರಲ್ಲ ಅಲ್ಲಿಂದ ಇವರ ಕುಲಪುರೋಹಿತರ ಇವರನ್ನ ಹುಡುಕೊಂಡು ಹುಡುಕೊಂಡು ಅವರು ಗಾಣಿಗಾಪುರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಹತ್ತು ಮೈಲು ದೂರದಲ್ಲಿರುವಂಥ ಚಿಂಚೋಳಿಯಲ್ಲಿ ವಾಸ ಮಾಡಿದರು ಯಾಕೆಂದರೆ ಆ ಬಯಾಬಾಯಿಗೆ ಇನ್ನೊಬ್ಬ ಆಕೆಯ ಮಗಳಿದ್ಲು ಆಕೆಯ ಹೆಸರು ಚಂಪಕ್ಕ ಅಂತ ಆ ಚಂಪಕ್ಕನ ಮನೆಯಲ್ಲಿ ಆಕೆ ಇದ್ದಳು ಹಾಗಾಗಿ ಇವರು ಅಲ್ಲೇ ಪಕ್ಕದಲ್ಲಿ ವಾಸ ಮಾಡಿದರು ಗಾಣಿಗಾಪುರದಿಂದ ಹತ್ತು ಮೈಲು ದೂರದಲ್ಲಿ ಹುಡ್ಕೊಂಡು ಹುಡ್ಕೊಂಡು ಅವರು ಅಲ್ಲಿಗೆ ಬಂದಿದ್ದಾರೆ ಬಂದಾಗ ನಾರಾಯಣರಾವ್ ಕೇಳ್ತಾರೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ನನಗೆ ಈ ಥರ ಸಂತತಿಯೆಲ್ಲ ನಶಿಸಿ ಹೋಗ್ತಾ ಇದೆ ಅಂತ ಆಗ ಅವರು ಒಂದು ಘಟನೆಯನ್ನು ಹೇಳ್ತಾರೆ ಪುರೋಹಿತರು ಅಂತ ಒಂದು ಶಬ್ದ ಇದೆ ಆದ್ರ ಇವತ್ತು ಬಹಳ ಮಿಸ್ಯೂಸ್ ಆಗ್ತಾ ಇದೆ ಅದು ಅವತ್ತಿನ ಪುರೋಹಿತರು ಹಾಗಿದ್ರು ಆ ಶಬ್ದವೇ ತುಂಬ ಒಳ್ಳೆಯ ಶಬ್ದ ಆದ್ರ ಇವತ್ತಲ್ಲೊಂದು ಒಳ್ಳೆಯ ಅರ್ಥ ಇದೆ ಅನ್ನೋದನ್ನೂ ನಾವು ಕಾಣ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಹಾಳಾಗಿಬಿಟ್ಟಿದೆ ಏನು ಅಂದರೆ ಶಿಷ್ಯನ ಪುರಹ ಪುರೋಭಿವೃದ್ಧಿಗಾಗಿ ಹಿತವನ್ನು ಬಯಸುವವನು ಪುರೋಹಿತ ಅಂತ ಅದನ್ನು ವಾಸ್ತವಿಕವಾಗಿ ಬಯಸುವಂಥವರಾಗಿದ್ದರು ಅವರ ಹೆಸರು ಮಾರುತಿ ಅಂತ ಹೇಳಿ ಆ ಮಾರುತಿ ರಾಯರು ಬಂದಾಗ ತಮ್ಮ ಗೋಳನ್ನು ತೋಡಿಕೊಳ್ತಾರೆ ಯಾಕೆ ಹೀಗಾಗ್ತಾ ಇದೆ ಅಂತ ಹಾಗೆ ಅವರು ಹೇಳ್ತಾರೆ ನೋಡಿ ನಿಮ್ಮನ್ನು ಹಾಕಿದ ಮೇಲೆ ನಿಮ್ಮ ಚಿಕ್ಕಪ್ಪ ಗೋವಿಂದರಾಯ ಇದ್ನಲ್ಲ ಪಡಬಾರ್ದು ಕಷ್ಟಪಟ್ಟ ಅದಕ್ಕೊಂದು ಕಾರಣವೂ ಆಯಿತು ನಿಮ್ಮ ಮನೆಯ ಪರಿಸರದಲ್ಲಿ ಒಂದು ಮಹಾ ನಾಗ ಇತ್ತು ಆ ನಾಗ ಎಷ್ಟೋ ತಲೆಬಾರಿನಿಂದ ಅದರ ಸಂತತಿಯಲ್ಲಿತ್ತು ಅದರ ನಿರುಪದ್ರವವಾಗಿತ್ತು ನಿಮ್ಮ ವಂಶವನ್ನು ರಕ್ಷಣೆ ಮಾಡ್ತಿತ್ತು ಆದರೆ ಅದೊಂದು ದಿವಸ ನಿಮ್ಮ ಚಿಕ್ಕಪ್ಪ ತಲೆ ಕೆಟ್ಟು ಹೋದವನಾಗಿ ಆ ನಾಗದ ಮೇಲೆ ದೊಣ್ಣೆಯನ್ನು ಎತ್ತಿಡಿದ ತನ್ನನ್ನು ಹೊಡಿಬೇಡ ಅಂಥೇಳಿ ತಲೆ ಆಡಿಸಿ ಸಾರಿ ಸಾರಿ ಹೇಳಿತ್ತು ಅದು ಅದರ ಕೇಳಲಿಲ್ಲ ಅದನ್ನು ಸಾಯಿಸಿದ ಅದೇ ದಿನ ರಾತ್ರಿಯಲ್ಲಿ ಕನಸಿನಲ್ಲಿ ಬಂದು ಹೇಳಿತು ನಿಷ್ಕಾರಣವಾಗಿ ನನ್ನನ್ನು ನೀನು ಸಾಯಿಸಿದ್ದಕ್ಕೋಸ್ಕರ ವಂಶ ಹೀಗೆ ನಿರ್ವಂಶ ಆಗಿ ಹೋಗಲಿಲ್ಲ ಶಾಪ ಕೊಟ್ಟು ಅದು ಹೀಗೆ ಅಂತ ಅದನ್ನು ಹೇಳಿ ಆತ ಕೆಲವೇ ದಿನದಲ್ಲಿ ಪ್ರಾಣ ಬಿಟ್ಟ ಚಿಕ್ಕಪ್ಪ ಸತ್ತು ಹೋಗಿದ್ದಾನೆ ಇವಾಗ ಎಷ್ಟರ ಮಟ್ಟಿಗೆ ಅಂದರೆ ಅವನಿಗೆ ಅಂತ್ಯ ಸಂಸ್ಕಾರವೂ ಆಗಲಿಲ್ಲ ಅಂತ ಭಾಗವಸಲ್ಲಿ ಮಾತು ಒಂದು ಮಾತು ಬರ್ತದೆ ಎಲ್ಲ ಕಡೆಗೂ ಬರ್ತದೆ ಮಹಾತ್ಮರಿಗೆ ಎಸಗಿದ ಪಾಪ ಅದು ನಮ್ಮಲ್ಲೇ ಪ್ರತಿಫಲನವಾಗ್ತದೆ ಎನ್ನುವಂಥದ್ದು ಹೀಗೆ ಆಗಿ ನಿಮ್ಮ ಆ ವಂಶಕ್ಕೆ ಒಂದು ಶಾಪ ತಟ್ಟಿಬಿಟ್ಟಿದೆ ಹೀಗೆ ಅಂತ ಕೊನೆಗೆ ಆತ ಕೇಳಿದ್ನಂತೆ ಆ ಗೋವಿಂದರಾಯ ನನ್ನಿಂದ ತಪ್ಪಾಯಿತು ಈಗ ಏನು ಮಾಡಲಿ ಹೀಗೆ ಅಂತ ಇನ್ನೇನಿಲ್ಲ ಮುಂದೆ ನಿಮ್ಮ ವಂಶದಲ್ಲಿ ಒಬ್ಬ ಬಾಲ ದತ್ತ ಯೋಗಿ ಹುಟ್ಟತಾನೆ ಅವನಿಂದ ನಿಮ್ಮ ವಂಶ ಉದ್ಧಾರ ಆಗುತ್ತೆ ಆದರೆ ಮುಂದುವರಿಯುತ್ತೆ ಅಂತ ನಾನು ಹೇಳಲಾರೆ ಇಷ್ಟನ್ನು ಮಾರುತಿರಾಯರು ಹೇಳಿದರು ಅದಾದ ಅದಾದಮೇಲೆ ಅವರ ಜಾತಕವನ್ನು ನೋಡಿ ಹೇಳ್ತಾರೆ ಅವರು ಪ್ರಾಯಶಃ ನಿನ್ನ ಜಾತಕವನ್ನು ನೋಡಿದಾಗ ಆ ಸರ್ಪರೂಪಿ ದ್ವಿಜ ಹೇಳಿದ ಮಾತು ಸತ್ಯ ಅಂತ ಅನಿಸತ್ತಮ್ಮ ಇನ್ನೇನು ಕೆಲವೇ ದಿನದಲ್ಲಿ ಆ ದತ್ತ ನಿನ್ನ ಮೂಲಕ ಪ್ರಕಟ ಆಗ್ತಾನೆ ಎನ್ನುವಂಥ ಮಾತನ್ನು ಹೇಳಿದರು ಹೇಳಿ ಒಂದು ಮಾತು ಹೇಳಿದರು ನನಗನಿಸುತ್ತೆ ನೀವು ಇನ್ನು ಚಿಂಚುವಳಿಯಲ್ಲಿ ಇರುವುದಕ್ಕಿಂತ ಗಾಣಿಗಾಪುರಕ್ಕೆ ಹೋಗಿಯೇ ವಾಸ ಮಾಡುವುದು ಒಳ್ಳೆಯದು ಎಷ್ಟಂದರೂ ಕುಲಪುರೋಹಿತರು ನೋಡಿ ಅವರ ಮಾತನ್ನು ಒಪ್ಪಿಕೊಂಡು ಮತ್ತೆ ಪುನಃ ಅವರು ಗಾಣಿಗಾಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಮಾಡಿದರು ಆಗೊಂದು ಪ್ರಶ್ನೆ ಇದರಾಯಿತು ಹೊಟ್ಟೆಗೆ ಏನು ಅಂತ ಏನಿಲ್ಲ ಗಂಡ ಹೆಣತಿ ಇಬ್ಬರು ಸೇರಿ ಮಧುಕರಿ ವೃತ್ತಿಯನ್ನು ಮಾಡಿದರು ಮಧುಕರಿ ಅಂದರೆ ಹತ್ತಾರು ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವುದು ಆ ಭಿಕ್ಷೆ ನಾಲಿಗೆ ರುಚಿಗಾಗಿ ಅಲ್ಲ ಕೇವಲ ಮೊನ್ನೆ ದಿವಸ ನಾನು ಹೇಳಿದ್ದೇನೆ ಪ್ರಾಣಧಾರಣೆಗಾಗಿ ಅಂತ ಹಾಗೆ ಪ್ರಾಣ ಧಾರಣೆಗೋಸ್ಕರ ಅದನ್ನು ಎತ್ತುತ್ತಾ ಇದ್ರು ಆಮೇಲೆ ನಿರಂತರ ದತ್ತನ ಸ್ಮರಣೆ ಇದರೊಳಗೆ ಕಾಲ ಕಳೀತಾ ಇದ್ರು ಗಾಡಿಗಾಪುರದಲ್ಲಿ ಹೀಗೆ ಅವರ ನಿರಂತರ ಈ ವ್ರತ ಒಂದು ರೀತಿಯ ತಪಸ್ಸಾಗಿ ನಡೀತಾ ಇದ್ದಾಗ ಒಂದು ದಿನ ದತ್ತನ ಸ್ವರೂಪ ಕನಸಿನಲ್ಲಿ ಅವರಿಗೆ ಕಂಡಿತು ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ ಅದಾದ ಕೆಲವೇ ಕೆಲವು ದಿನಗಳಲ್ಲಿ ಕಮಲಾಬಾಯಿ ಗರ್ಭಿಣಿಯಾದಳು ಮತ್ತು ನವಮಾಸ ತುಂಬಿದಾಗ ಆಕೆಯ ತಾಯಿ ಭಯಾಬಾಯಿ ಆಕೆಯನ್ನು ಹೇಳ್ತಾಳೆ ಇಲ್ಲಿ ಅನುಕೂಲ ಇಲ್ಲ ನಿನ್ನ ಅಕ್ಕನ ಮನೆಗೆ ಹತ್ತಿರಕ್ಕೆ ಹೋಗೋಣ ಅಲ್ಲಿ ಅವರ ಒಂದು ಸಾಮೀಪ್ಯವು ಸಿಗ್ತದೆ ನಾನು ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಚಿಂಚೋಳಿಗೆ ಆ ದಂಪತಿಗಳನ್ನು ಕರ್ಕೊಂಡು ಹೋಗಿ ತಾಯಿ ಭಯಾಬಾಯಿ ನೋಡ್ಕೊಳ್ತಾರೆ ಚಿಂಚೋಳಿಯಲ್ಲಿ ಆಕೆಯ ಬಾಣಂತನವನ್ನು ಮಾಡಬೇಕು ಅಂತ ಆಕೆಯ ನಿರ್ಧಾರ ಮಾಡಿದರು ಸರಿ ದಿನದಿಂದ ದಿನಕ್ಕೆ ಕಮಲಾಬಾಯಿಯನ್ನು ನೋಡಿದವರು ಅಚ್ಚರಿಪಟ್ಟರಂತೆ ಒಬ್ಬ ಮಹಾತ್ಮನ ತಾಯಿಯಾಗುವಂತಹ ಭಾಗ್ಯ ಈ ಹೆಣ್ಣು ಮಗಳ ಮುಖದಲ್ಲಿ ಕಾಣ್ತಾ ಇದೆ ಅಂತ ಅದೇ ರೀತಿಯಾಗಿ ಆಕೆ ಚಿಂಚುವಳಿಯಲ್ಲಿ ವಾಸ ಮಾಡಿದ್ದಾಳೆ ತಾಯಿಯ ಜೊತೆಗೆ ನವಮಾಸ ತುಂಬಿದೆ ಸೌಮ್ಯನಾಮ ಸಂವತ್ಸರ ಮಾರ್ಗಶೀರ್ಷ ಮಾಸದ ಶುಕ್ಲ ಪೂರ್ಣಿಮೆ ಸೋಮವಾರ ಇವತ್ತಿನದೇ ದಿನ ರೋಹಿಣಿ ನಕ್ಷತ್ರ ದಿನಾಂಕ ಏಳು ಹನ್ನೆರಡು ಹತ್ತೊಂಬತ್ತು ನೂರ ಎಂಟನೆಯ ಇಸವಿ ಅದು ದತ್ತ ಜಯಂತಿಯ ದಿನ ಪ್ರಾಯಶಃ ದಕ್ಷಿಣ ಭಾರತದವರಿಗೆ ಈ ದತ್ತ ಜಯಂತಿಯ ದಿನ ಅಷ್ಟಾಗಿ ಪರಿಚಯ ಇರೋದಿಲ್ಲ ಆದರೆ ಉತ್ತರ ಕರ್ನಾಟಕದವರಿಗೆ ದತ್ತ ಜಯಂತಿ ಹೆಚ್ಚು ಪರಿಚಯ ಇರುವಂತಹದ್ದು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ದತ್ತನ ಗುಡಿ ಇದೆಯೋ ಅಲ್ಲಿಂದ ದತ್ತನನ್ನು ಹೊತ್ತಂತಹ ಪಲ್ಲಕ್ಕಿ ಆ ಮನೆಯ ಬೀದಿಗಳಲ್ಲಿ ಸಾಕ್ತಾ ಇರುತ್ತೆ ಹಾಗೆ ಆ ಚುಂಚುವಳಿಗೂ ಸಹ ಅಲ್ಲಿನ ದೇವಾಲಯದ ದತ್ತನ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಬಂದಿತ್ತು ನಿಮಗೆ ಗೊತ್ತು ದತ್ತನ ಹೊತ್ತೊಯ್ಯುವಾಗ ಎಲ್ಲರ ಬಾಯಲ್ಲೂ ವೇದ ಘೋಷಕ್ಕೆ ತುಲ್ಯವಾದಂಥ ಒಂದು ಶಬ್ದ ನಾದ ಬರುತ್ತೆ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಏನು ಹಾಗಂದ್ರೆ ನಾವು ದಿಗಂಬರ ಅಂತ ಹೇಳ್ತೇವೆ ಆ ಮಾತಿಗೆ ಅರ್ಥ ಏನು ಅಂದರೆ ಭಗವಂತ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅವನಿಗೆ ಯಾವುದೇ ಆಕಾರವೇ ಇಲ್ಲ ಅಲ್ವಾ ಆಕಾರ ಇದ್ದವರಿಗೆ ಅಂಬರ ಬಟ್ಟೆ ತೊಡಿಸಬಹುದು ಆಕಾರವೇ ಇಲ್ಲದೇ ಇರುವಂತಹ ಚೈತನ್ಯಕ್ಕೆ ಬಟ್ಟೆ ಹಾಕೋದಾದರೂ ಹೇಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೀಗಿದ್ದಾಗ ಅವನ ಬಟ್ಟೆ ಯಾವುದು ಅಂದರೆ ಈ ದಶ ದಿಕ್ಕುಗಳೇ ಅವನ ಬಟ್ಟೆಗಳು ಹಾಗಾಗಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಆ ದತ್ತನ ಎರಡನೇ ಅವತಾರವೇ ಶ್ರೀಪಾದವಲ್ಲಭರು ಗಾಣಿಗಾಪುರದಲ್ಲಿ ಅವರ ನಿರ್ಗುಣ ಪಾದಿಕೆಗಳಿವೆ ಪ್ರಾಯಶಃ ನಾನು ಹೇಳಿದ್ದೇನಾದ್ರೂ ವ್ಯತ್ಯಾಸ ಆದರೆ ಅಲ್ಲಿನವರು ಯಾರು ಇದ್ರೆ ಆಮೇಲೆ ನನ್ನನ್ನು ಸರಿಪಡಿಸ್ಬಿಡಿ ದಯವಿಟ್ಟು ನಿರ್ಗುಣ ಪಾದಿಕೆಗಳು ಅದು ಭೀಮಾ ಮತ್ತು ಅಮರಜ ಎನ್ನುವಂಥ ಎರಡು ನದಿಗಳ ಸಂಗಮದ ದಡದಲ್ಲುಂಟು ಆ ಗುರುಕ್ಷೇತ್ರ ಅಂದ್ರೆ ಪ್ರಾಯಶಃ ಕರ್ನಾಟಕದಲ್ಲಿ ಗಾಣಿಗಾಪುರವೇ ಅಷ್ಟರ ಮಟ್ಟಿಗೆ ಅದು ದತ್ತನ ಒಂದು ಸಾನ್ನಿಧ್ಯ ಇರುವಂತಹ ಪ್ರದೇಶ ಅಲ್ಲಿ ಆ ದತ್ತ ಜಯಂತಿಯ ದಿವಸ ಈಕೆಗೆ ಸಂಜೆ ಸುಮಾರು ಐದು ಗಂಟೆಯಷ್ಟೊತ್ತಿಗೆ ಪ್ರಸವ ವೇದನೆ ಪ್ರಾರಂಭ ಸುಮಾರು ಆರು ಆರೂವರೆ ಗಂಟೆ ಅಷ್ಟೊತ್ತಿಗೆ ಸಂಜೆ ಪಲ್ಲಕ್ಕಿ ಉತ್ಸವ ಎಲ್ಲ ಕಡೆಗೂ ಇದೇನಾದ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ಆ ಪಲ್ಲಕ್ಕಿ ಈ ಉತ್ಸವದೊಂದಿಗೆ ಈ ನಾಮಘೋಷದೊಂದಿಗೆ ಇವರ ಮನೆ ಎದುರಿಗೆ ಬಂದು ನಿಂತಿದೆ ಇವರೇನು ಪೂಜೆ ಕೊಡಬೇಕು ನಾರಾಯಣರಾವ್ ಪೂಜೆ ಕೊಟ್ಟು ಬಂದರು ಪೂಜೆ ಕೊಟ್ಟು ಬಂದರು ಅಷ್ಟೊತ್ತಿಗೆ ಒಳಗಡೆಯಿಂದ ಬಾಲದತ್ತನ ಪ್ರಕಟ ಆಯಿತು ಪ್ರಾಯಶಃ ಈ ಎಲ್ಲ ಕೋಇನ್ಸಿಡೆನ್ಸ್ ಅಂತ ನಾವು ಹೇಳ್ತೇವಲ್ಲ ಇದಕ್ಕೆಲ್ಲ ನಮಗೆ ಉತ್ತರ ಸಿಗುವುದಿಲ್ಲ ಮೊದಲನೇದಾಗಿ ದತ್ತ ಜಯಂತಿಯ ದಿವಸ ಎರಡನೇದಾಗಿ ಆ ದತ್ತನ ಪಲ್ಲಕ್ಕಿ ಬಂದಾಗ ಅವನಿಗೆ ಪೂಜೆ ಕೊಟ್ಟು ಬಂದಿದ್ದಾರೆ ಅವಳಿಗೆ ಬರೋಷ್ಟೊತ್ತಿಗೆ ಮಗು ಅತ್ತಿದೆ ಅದು ಎಷ್ಟು ಗೋಧೂಳಿಯ ಮುಹೂರ್ತ ಗೋಧೂಳಿ ಅಂದರೆ ಬೆಂಗಳೂರವರಿಗೆ ಅದಕ್ಕೂ ಅರ್ಥ ಹೇಳಬೇಕಾಗತ್ತೆ ಬೆಳಗ್ಗೆ ಹಸುಗಳನ್ನು ಮೇಯೋದಕ್ಕೆ ಅಂತ ಬಿಡ್ತಾರೆ ಅವು ಸಂಜೆ ವಾಪಸ್ ಬರ್ತವೆ ಸಂಜೆ ವಾಪಸ್ ಬರುವಾಗ ಹಿಂಡಿಂಡಾಗಿ ಬರಬೇಕಿದ್ರೆ ಅವುಗಳ ಖುರಪುಟದಿಂದ ಎದ್ದಂತಹ ಧೂಳು ವಾತಾವರಣದಲ್ಲಿ ಚಿಮ್ಮಿರುತ್ತೆ ಆ ಸೂರ್ಯಕಿರಣ ಮಧ್ಯದಲ್ಲಿ ಈ ವಾತ ಧೂಳು ಚಿಮ್ಮಿದಾಗ ಒಂದು ರೀತಿಯ ಕೆಂಪು ಅಲ್ಲ ಒಂದು ರೀತಿಯ ನೀಲಿಯೂ ಅಲ್ಲ ಒಂದು ರೀತಿಯ ಬಿಳುಪೂ ಅಲ್ಲ ಆ ಗೋಧೂಳಿಯ ಬಣ್ಣ ಅಂತ ಹಾಗಾಗಿ ಇದು ಅತ್ಯಂತ ಪ್ರಶಸ್ತವಾದಂತಹ ಸಂದರ್ಭ ಯಾಕೆಂದ್ರೆ ಆ ಹಸುಗಳು ಹೋಗ್ತಾ ಇರುವಾಗ ತಮ್ಮ ಕುರಪುಟದಿಂದ ಇದ್ದ ಧೂಳಿನಿಂದ ಸನಿಯದಲ್ಲಿರುವವರನ್ನೆಲ್ಲ ಸ್ನಾನ ಮಾಡಿಸಿ ಪವಿತ್ರಗೊಳಿಸ್ತವೆ ಅಂತ ಅದಕ್ಕೋಸ್ಕರ ಇವತ್ತಿಗೂ ಸಹ ನಮ್ಮಲ್ಲೊಂದು ಭಾವನೆ ಉಂಟು ಸಂಜೆ ಗೋಧಿ ಉಳಿ ಮುಹೂರ್ತದಲ್ಲಿ ಮದುವೆ ಮಾಡುವಂತಿದ್ರೆ ಮತ್ತು ಮುಹೂರ್ತ ನೋಡೋ ಅವಶ್ಯಕತೆನೇ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಆದರೆ ಇವತ್ತು ಪಟ್ಟಣದಲ್ಲಿ ಗೋಧೂಳಿನೂ ಇಲ್ಲ ಗೋವುಗಳು ಮೊದಲೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೆವು ಅದಕ್ಕೋಸಾಡಿದ್ದೇನೆ ನಾನು ಅದಕ್ಕೂ ಅರ್ಥ ಹೇಳಬೇಕಾಗತ್ತೆ ಹೇಗೆ ಅಂತ ಹೇಳಿದ್ದೇನೆ ಹೀಗೆ ಆ ಗೋಧೂಳಿ ಮುಹೂರ್ತದಲ್ಲಿ ಆ ದತ್ತನ ಅಂಶದಿಂದ ಅವತರಿಸಿದವರು ಭಗವಾನ್ ಶ್ರೀಧರ ಸ್ವಾಮಿಗಳು ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ಏನು ಅಂದರೆ ಮಹಾತ್ಮರ ಹುಟ್ಟನ್ನು ಸಾಮಾನ್ಯವಾಗಿ ಹುಟ್ಟಿದರು ಅಥವಾ ಅವರು ಸತ್ರು ಅಂತ ಹೇಳೋದಿಲ್ಲ ಯಾಕೆಂದರೆ ಭಗವಂತನಿಗೆ ಭಗವಂತನ ಅಂಶಕ್ಕೆ ಹುಟ್ಟು ಎನ್ನುವಂತಹದ್ದು ಇಲ್ಲ ಸಾವು ಎನ್ನುವಂಥದ್ದು ಇಲ್ಲ ಪಂಚಭೌತಿಕವಾದಂಥ ದೇಹಕ್ಕೆ ಅದು ಉಂಟು ಆದರೆ ನಮ್ಮ ನಿಮ್ಮ ದೃಷ್ಟಿಗೋಸ್ಕರ ಅವರು ಪಾಂಚಭೌತಿಕ ರೂಪದಲ್ಲಿಯೇ ಬಂದಿದ್ರೂ ಸಹ ಅದು ದತ್ತನ ಅಂಶ ರೂಪದಿಂದ ಬಂದದ್ದಾದ್ದರಿಂದ ಅಂಥವರನ್ನು ಅವತರಿಸಿದರು ಅಂತಲೇ ಹೇಳಬೇಕು ಮತ್ತು ಅವತಾರವನ್ನು ಉಪಸಮ್ಮರಿಸಿದರು ಅಂತಲೇ ಹೇಳಬೇಕು ಅಲ್ಲಿಗೆ ಭಗವಂತನ ಹುಟ್ಟು ಸಾವು ಅಂದರೆ ಅವನ ಆವಿರ್ಭಾವ ತಿರೋಭಾವಗಳೇ ಹುಟ್ಟು ಸಾವು ನಮ್ಮಂಥವ್ರಿದ್ದು ಆವಿರ್ಭಾವವಲ್ಲ ತಿರೋಭಾವವಲ್ಲ ನಮ್ಮ ಆವಿರ್ಭಾವ ಒಂದೊಂದು ರೀತಿಯ ಒಂದೊಂದು ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿ ನೋಡಬೇಕು ಅಲ್ವಾ ಹಾಗಾಗಿ ನಮ್ಮದೆಲ್ಲ ಹುಟ್ಟು ಸಾವು ಅಷ್ಟೇನೆ ಆದ್ರ ಅವರಿದ್ದು ಹಾಗಲ್ಲ ಆವಿರ್ಭಾವ ತಿರೋಭಾವ ಅದಕ್ಕೋಸ್ಕರ ನಾನು ಹೇಳಿದ್ದೆ ಆ ಗೋಧೂಳಿಯ ಮುಹೂರ್ತದಲ್ಲಿ ಬಾಲದತ್ತ ಅವತರಿಸಿದ ಅವನ ಆವಿರ್ಭಾವ ಆಯಿತು ಹೀಗೆ ಅಂಥೇಳಿ ಇಷ್ಟು ಆದ ಮೇಲೆ ಒಂದು ಸಮಾಧಾನ ತಂದೆ ತಾಯಿಗೆ ಯಾಕೆಂದ್ರೆ ಅವರು ಒಂದು ಮಾತನ್ನು ಬಾಲದತ್ತನ ಒಂದು ಅವತಾರ ನಿಮ್ಮ ವಂಶದಲ್ಲಿ ಆಗತ್ತೆ ನಿಮ್ಮಿಂದಲೇ ಆಗತ್ತೆ ಅದು ಹೇಳಿ ಅದನ್ನು ನೋಡಿದಂಥ ತಂದೆ ತಾಯಿ ಸಂತೋಷ ಪಟ್ಟರು ಮತ್ತು ನಮ್ಮ ಈ ವ್ರತ ಪೂಜೆ ಎಲ್ಲವು ಸಹ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ನಿಟ್ಟುಸಿರನ್ನು ಬಿಟ್ಟರು ಮುಂದೆ ಮಗುವಿಗೆ ನಾಮಕರಣ ಮಾಡಬೇಕು ಏನಂತ ನಾಮಕರಣ ಮಾಡಬೇಕು ಅಂತ ಒಂದು ಪ್ರಶ್ನೆ ನಮಗಾದ ಇವತ್ತು ಸಮಸ್ಯೆ ಇಲ್ಲ ಯಾಕೆಂದ್ರೆ ನಮ್ಮಂತವ್ರು ಮಕ್ಕಳಿಗೆ ಹುಟ್ಟಿದ್ದಕ್ಕೆ ಹೆಸರಿಡೋದಕ್ಕೆ ಅಂಗಡಿಯವ್ರು ನಂಬಿಕ ಮೊದಲೇ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ನಿಮ್ಮ ಮಗುವೆಂದು ನಮ್ಮದೊಂದು ಹೆಸರು ಅಂತ ಅಲ್ವಾ ನಾವು ದುಡ್ಡು ಕೊಟ್ಟು ತಂದಿರ್ತೇವೆ ಅದನ್ನ ತಂದ ಮೇಲೆ ಅಲ್ಲಿರುವ ಹೆಸರನ್ನು ಇಡದೇ ಇದ್ರೆ ಆ ದುಡ್ಡು ಕೊಟ್ಟಿದ್ದಕ್ಕೆ ನಮಗೆ ಸಾರ್ಥಕ್ಯತೆ ಸಿಗೋದಿಲ್ಲ ಅಂತ ಅಲ್ಲಿರೋದು ಯಾವುದೋ ಒಂದನ್ನು ಎರ ಬಿರ್ರ ಹೆಸರು ಅಂತ ಇಡ್ತೇವೆ ಅಂದಿನ ಪುರೋಹಿತರು ಮಗುವಿಗೆ ನಾಮಕರಣ ಮಾಡಿದ್ರಂತೆ ಏನು ಅಂದರೆ ಶ್ರೀಧರ ಅಂತ ಹೆಸರಿಟ್ಟರು ಯಾಕೆ ಶ್ರೀಧರ ಅಂತ ಹೆಸರಿಟ್ಟರು ಶ್ರೀಹಿ ಅಂದರೆ ವಾಸ್ತವಿಕವಾಗಿ ಸಂಪತ್ತು ಲಕ್ಷ್ಮಿ ಅಂತ ಅರ್ಥ ಸದ್ಯಕ್ಕಿಷ್ಟ ಅಂದ್ಕೊಳ್ಳಿ ಆಮೇಲೆ ಮುಂದಿನ ವಿಷಯವನ್ನು ಮುಂದೆ ಸಂದರ್ಭ ಬಂದಾಗ ಹೇಳ್ತೇನೆ ಯಾವುದು ನಿಜವಾದ ಸಂಪತ್ತು ಅನ್ನೋದೊಂದು ಪ್ರಶ್ನೆ ಯಾವುದು ಪೆರಿಷಬಲ್ ಅದು ಸಂಪತ್ತಲ್ಲ ಯಾವುದು ಪೆರಿಷಬಲ್ ಅಲ್ವೋ ಅದು ನಿಜವಾದ ಸಂಪತ್ತು ಅಲ್ವಾ ಹಾಗಿದ್ರೆ ಯಾವುದು ನಿಜವಾದ ಸಂಪತ್ತು ಅಂದರೆ ಆತ್ಮಜ್ಞಾನವೇ ನಿಜವಾದ ಸಂಪತ್ತು ಮೋಕ್ಷವೇ ನಿಜವಾದ ಸಂಪತ್ತು ನಿರ್ವಾಣವೇ ನಿಜವಾದ ಸಂಪತ್ತು ಅಂತಹ ಮೋಕ್ಷ ಶ್ರಿಯಂಧರತೆ ಶ್ರೀಧರ ಅಂತ ನಾಮಕರಣ ಮಾಡಿದಂತೆ ನಾಮಕರಣ ಮಾಡಬೇಕಿದ್ರೆ ಹಿಂದಿನವರಿಗೆ ಈ ಎಲ್ಲ ಯೋಚನೆ ಇರ್ತಿತ್ತು ಇಡೀ ಆ ಹೆಸರು ಅವರ ಬದುಕಿನ ಎಲ್ಲ ಘಟ್ಟಗಳನ್ನೂ ಒಳಗೊಂಡಿರ್ತಾ ಇತ್ತು ಇವತ್ತು ನಾವಿಡುವ ಹೆಸರಲ್ಲಿ ಇಂಥದ್ದು ಇರೋದಿಲ್ಲ ಆ ಹೆಸರಿಗೂ ಅವನ ಬದುಕಿಗೂ ಸಂಬಂಧವೇ ಇರೋದಿಲ್ಲ ಹೀಗೆ ಮೋಕ್ಷ ಶ್ರೀ ಎಂ ಧರತೀತಿ ಶ್ರೀಧರ ಎನ್ನುವಂತಹ ನಾಮಕರಣವನ್ನ ಮಾಡಿದರು ಕೆಲವೇ ದಿನಗಳಲ್ಲಿ ಮುಂದೆ ನಾರಾಯಣರಾವ್ ಅವರು ಶ್ರೀಧರನಿಗೆ ಮೂರ್ನಾಲ್ಕು ವರ್ಷ ಆಗ್ತಾ ಇರುವಾಗಲೇ ಅವರು ದೇಹವನ್ನು ಬಿಟ್ಬಿಟ್ರು ಮಗನ ಆಟಪಾಠಗಳನ್ನು ನೋಡೋದಕ್ಕೆ ಅವರು ಉಳಿಯಲಿಲ್ಲ ತಾಯಿಗೆ ಮತ್ತಿಷ್ಟು ದುಃಖ ಆಯಿತು ಗಂಡನನ್ನು ಕಳ್ಕೊಂಡು ದುಃಖ ಎದುರಿಸ್ತಾ ಇರಬೇಕಿದ್ರೇ ಒಂದು ಆರೇಳು ತಿಂಗಳು ಆಗ್ತಾ ಇದೆ ಇನ್ನೇನು ಹಿರಿಯ ಮಗ ತ್ರಯಂಬಕ ಸಂಸಾರದ ಹೊರೆಯನ್ನು ಹೊರತಾನೆ ಅಂತ ಅಂದ್ಕೊಳ್ತಾ ಇರುವಾಗಲೇ ಎರಡು ವರ್ಷದ ಅವಧಿಯೊಳಗೆ ಆತನು ಸಹ ಕಾಲವಾಗಿಬಿಟ್ಟ ಆಗ ಕಂಗಾಲದ್ದು ಕಮಲಾಬಾಯಿ ದಿನವೂ ಸಹ ಮನೆಯ ಒಂದು ರೀತಿಯ ಗೋಳಿನ ಸಂತೆ ಆಗಿಬಿಡ್ತು ಈ ಗೋಳಿನ ಸಂತೆ ಅನ್ನುವ ಹಾಗೆ ಆ ಉಳಿದಂಥ ಹೆಣ್ಣುಮಗಳು ಗೋದಾವರಿ ಆಕೆಯೂ ಸಹ ದೇಹ ಬಿಟ್ಟಳು ಅವಾಗೆಲ್ಲ ಈ ಕಾಲರ ಬೇರೆ ಬೇರೆ ಬೇನೆ ರೋಗಗಳೆಲ್ಲ ಬರ್ತಾ ಇದ್ದು ಇದರಿಂದ ತುತ್ತಾಗಿ ಆಕೆಯೂ ಸಹ ಬಿಟ್ಟಳು ಈಗ ಮನೆಯಲ್ಲಿ ಉಳಿದವರು ತಾಯಿ ಮತ್ತು ಶ್ರೀಧರ ಇಬ್ಬರೇ ಯಾರೂ ಇಲ್ಲ ತಾಯಿಯನ್ನು ಸಮಾಧಾನ ಮಾಡಿಸ್ಬೇಕು ಅದರ ಮಗನಿಗೆ ಎಷ್ಟು ಆರೋ ಏಳೋ ವಯಸ್ಸು ಯಾರು ಸಮಾಧಾನ ಮಾಡಬೇಕು ಅವನಿಗೆ ಸಮಾಧಾನ ಬೇರೆಯವ್ರು ಹೇಳಬೇಕು ಆದರೆ ಹೇಳುವಂಥವ್ರು ಯಾರೂ ಇಲ್ಲ ಇಂಥ ಸ್ಥಿತಿಯಲ್ಲಿ ಕಮಲಾಬಾಯಿ ಅಳತಾ ಕೂತಾಗ ಆ ಬಾಲ ಶ್ರೀಧರ ತಾಯಿಯನ್ನು ಸಮಾಧಾನಪಡಿಸಿದ ಬಗೆಯನ್ನು ನಾವು ನೋಡಬೇಕು ನಮ್ಮ ಕಣ್ಣು ತರಿಸ್ತದೆ ಅದು ಅವ್ರು ಹೇಳ್ತಾರೆ ಯಾಕೆ ಇಡೀ ದಿವಸ ಅಳತಾ ಕೂತಿರ್ತೀಯ ಅಂಥೇಳಿ ಸಾವು ಅಂದರೆ ಏನು ಅಂತ ಆರು ವರ್ಷದ ಹರೆಯದ ಹುಡುಗ ತಾಯಿಗೆ ಪಾಠ ಹೇಳ್ತಾರೆ ಆತ್ಮಕ್ಕೆ ಅಳಿವಿಲ್ಲ ಅಂದ್ರೆ ಅವರು ನಮಗೆ ಇದು ಗೊತ್ತಾಗಬೇಕಿದ್ರೆ ಗಡ್ಡ ಹಣ್ಣಾಗಬೇಕು ಸುಮ್ಮನೆ ಕಿವಿ ಮೇಲೆ ಬಿದ್ದಿರತ್ತೆ ಆರನೇ ವಯಸ್ಸಿನ ಹುಡುಗ ಆತ್ಮಕ್ಕೆ ಅಳಿವಿಲ್ಲಮ್ಮ ಅದು ಚೈತನ್ಯ ಸ್ವರೂಪ ಹುಟ್ಟು ಅಂದ್ರೆ ಏನೋ ಗೊತ್ತಾ ಈ ದೇಹ ಮತ್ತು ಜೀವಾತ್ಮ ಇದು ಎರಡರ ಸಂಯೋಗವೇ ಹುಟ್ಟಮ್ಮ ಸಿಂಪಲ್ಲಾಗಿ ಹೇಳ್ತಾರೆ ಮತ್ತೆ ಈ ದೇಹ ಮತ್ತು ಜೀವ ಇದೆರಡರ ವಿಯೋಗವೇ ಸಾವು ಹಾಗಿದ್ರೆ ಈ ದೇಹ ಬಂದಾಗ ಏನಾಗುತ್ತೆ ಕೇಳಿದರೆ ಆ ಜೀವಾತ್ಮನ ಇರುವಿಕೆಗಾಗಿ ಪಂಚಭೂತಗಳ ಪ್ರವೇಶ ಒಟ್ಟವಾಗಿ ಇಲ್ಲಿರುತ್ತೆ ಪೃಥ್ವಿ ಅಪ್ತೇಜು ವಾಯು ಆಕಾಶಗಳು ಹೊರಗಿದ್ದವು ಈ ದೇಹವನ್ನು ಪ್ರವೇಶ ಮಾಡ್ತವೆ ಅವು ಸೇರಿದಾಗ ಭಗವಂತ ಅವುಗಳ ಜೊತೆಗೆ ಇರ್ತಾನೆ ಸಾವು ಅಂತ ಆದಾಗ ಏನಾಗುತ್ತೆ ಅಂದರೆ ಭಗವಂತ ಈ ದೇಹವನ್ನು ಬಿಟ್ಟು ಎದ್ದಾಗ ಅಂದ್ರೆ ಆತ್ಮವಸ್ತು ಈ ದೇಹವನ್ನು ಬಿಟ್ಟು ಎದ್ದಾಗ ಈ ಪಂಚಭೂತಗಳು ಸಹ ಮತ್ತೆ ಹೊರಗಿನ ತಮ್ಮ ತಮ್ಮ ಎಲ್ಲ ಮೂಲ ವಸ್ತುಗಳು ಲೀನವಾಗಿ ಬಿಡುತ್ತವೆ ಇದೇ ಸಾವು ಪಂಚಭೂತಗಳು ಮದುವೆ ಇದಾವೆ ಈಗಲೂ ಇವೆ ಮತ್ತೆ ಆತ್ಮವಸ್ತು ಸದಾ ಇರುತ್ತೆ ಅಳೆಯುವುದು ದೇಹವೊಂದೇನೆ ಮತ್ತೇನಿಲ್ಲ ಅದು ಎಂದೂ ಶಾಶ್ವತ ಅಲ್ಲ ಯಾಕೆ ಅಳತೀಯ ನಿರಂತರವಾಗಿ ಅಂಥೇಳಿ ಆರು ವರ್ಷದ ಹಸುಳೆ ಸಾವಿನ ಬಗ್ಗೆ ಅಮ್ಮನಿಗೆ ಪಾಠ ಮಾಡ್ತಾರೆ ಒಂದು ಮಾತು ಹೇಳ್ತಾರೆ ಅವರು ನೋಡು ಯಾವುದು ನಿಂತರೂ ಸಮಯ ಅನ್ನೋದು ನಿಲ್ಲೋದಿಲ್ಲ ಈ ಪ್ರಪಂಚದೊಳಗೆ ಅವರೇ ಮರಾಠಿಯಲ್ಲಿ ಹೇಳಿದ್ದು ಮರಾಠಿ ಅವರ ಮಾತೃಭಾಷೆ ಗೇಲಿ ಪಳೇ ಗೇಲಿ ಮತ್ತೆ ನಾಸವಾಜೆ ಝಣಾಣ ಆಯುಷ್ಯಾಚ ನಾಸೆ ಹೋತು ರಾಮಕಾರೆ ಮಣಾಮಣ ಅಂತ ಅಂದರೆ ಘಟಿಕಾಗೇಲಿ ಪಳೆ ಗೇಲಿ ನೀನು ಏನಾರು ಮಾಡು ಮಾಡ್ದೇನಾರು ಇಡು ಗಡಿಯಾರದ ಆ ಟೆಕ್ ಟಿಕ್ 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 ಶಬ್ದ ಏನು ಹೇಳ್ತೇವೆ ಅಂದ್ರೆ ನಮ್ಮ ಆಯುಷ್ಯವನ್ನು ಎಣಿಸ್ತಾ ಇರತ್ತಮ್ಮ ಅದು ಆ ಶಬ್ದ ಒಳಗಿನ ಗಡಿಯಾರದ ಶಬ್ದ ಹಾಗಾಗಿ ಅದನ್ನ ನೀನು ಗಮನಿಸು ಯಾರು ಯಾವ ಕೆಲಸ ನಿಲ್ಲಿಸು ತನ್ನ ಕೆಲಸ ಕಾಲಪುರುಷ ಈ ರೂಪದಲ್ಲಿ ಕಾಲ ಕಳೀತಾ ಹೀಗೆ ಅಂತ ಅದಕ್ಕಿಂತ ಹೆಚ್ಚಿಗೆ ಒಂದೊಂದು ದಿನ ನಾವು ಕಳೆದಾಗ ಹನ್ನೆರಡು ತಾಸು ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ತಾಸು ಒಂದು ಹಗಲನ್ನು ನಾವು ಕಳೆದಾಗ ಹನ್ನೆರಡು ತಾಸು ಸಾವಿಗೆ ಹತ್ತಿರ ಆಗ್ತೇವೆ ಮತ್ತೆ ರಾತ್ರಿ ಕಳೆದಾಗ ಹನ್ನೆರಡು ತಾಸು ಮತ್ತೆ ಸಾವಿಗೆ ಹತ್ತಿರ ಆಗ್ತೆ ಅಲ್ಲಿಗೆ ಒಂದು ದಿನ ಪೂರ್ತಿ ಕಳೆದಾಗ ನಾವು ಇಪ್ಪತ್ನಾಲ್ಕು ಗಂಟೆ ಸಾವಿಗೆ ಹತ್ತಿರ ಆಗ್ತೇವೆ ನಿರಂತರ ಈ ಚಿಂತನೆಯನ್ನೇ ನೀನು ಮಾಡ್ತಾ ಇದ್ರೆ ಈ ದೇಹ ಇದ್ದಾಗ ಏನು ಮಾಡಬೇಕು ಅದನ್ನು ಮಾಡಿದಂತಾಗೋದಿಲ್ಲ ಅದಕ್ಕೋಸ್ಕರ ರಾಮ ಕಾರೇ ಮಣಾಮಣ ಆ ರಾಮನಾಮವನ್ನು ಜಪಿಸಮ್ಮ ತಾಯಿಗೆ ಆರು ವರ್ಷದ ಹಸುಳೆ ಈ ರೀತಿಯಾಗಿ ತಾಯಿಗೆ ವಿವೇಕದ ಮಾತನ್ನು ಹೇಳ್ತಾರೆ ಅದಕ್ಕೋಸ್ಕರ ಇಂಥವನ್ನೆಲ್ಲ ನಾವು ಮಹಾತ್ಮರು ಅವತಾರ ಪುರುಷರು ಅಂತ ನಾವು ಕರಿತೇವೆ ಇನ್ನೂ ಆತನಿಗೆ ಈ ಬ್ರಾಹ್ಮಣ ಕುಲದಲ್ಲಿ ಮತ್ತು ಬೇರೆ ಬೇರೆ ಕುಲದಲ್ಲಿ ಉಪನಯನ ಸಂಸ್ಕಾರ ಅಂತ ಒಂದು ಮಾಡೋ ಕ್ರಮ ಉಂಟು ಅದು ಆಗಿಲ್ಲ ತಾಯಿಗೆ ಅಚ್ಚರಿ ಕರ್ತವ್ಯ ಮಾಡಬೇಕಲ್ಲ ಆಗ ಗರ್ಭಾಷ್ಟಮ ಅಂದರೆ ಏಳನೇ ವಯಸ್ಸಿನಲ್ಲಿ ಮಗನಿಗೆ ಉಪನಯನ ಮಾಡಬೇಕು ಯಾರು ಮಾಡಬೇಕು ತಂದೆ ಇಲ್ಲ ತನ್ನ ಭಾವನವರಿದ್ದಾರೆ ಗೋವಿಂದರಾವ್ ಅವರ ಹತ್ರ ಕೇಳ್ಕೊಳ್ತಾಳೆ ಅವರೇ ಶ್ರೀಧರನಿಗೆ ಉಪನಯನವನ್ನು ಮಾಡ್ತಾರೆ ಆ ಉಪನಯನ ಮಾಡಿದಾಗ ಅತ್ಯಂತ ಶ್ರದ್ಧೆಯಿಂದ ಗಾಯತ್ರಿಯ ಆರಾಧನೆಯನ್ನು ಮಾಡ್ತಾರೆ ಎಲ್ಲೋ ಕೆಲವು ಸಲ ಆ ದೊಡ್ಡಪ್ಪ ಗೋವಿಂದರಾವ್ ಅವರು ಚಿಕ್ಕ ಹುಡುಗ ತುಂಟಾಟಿಗೆ ಮಾಡಿದಾಗ ಆವಾಗ ಅವಾಗ ಗದರುತ್ತಿದ್ರಂತೆ ಆ ಗದರದಾಗಿ ಇವರು ಹೇಳ್ತಿದ್ರಂತೆ ದೊಡಪ್ಪ ನನಗೆ ಒಂದು ಅರ್ಥ ಆಗೋಲ್ಲ ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ತಿದ್ದೋದಕ್ಕೋಸ್ಕರ ಗದರುತ್ತೀರ ಆದರೆ ನೀವು ದಿನದಲ್ಲೊಂದು ಎರಡು ಸಲ ನನ್ನ ಹೆಸರನ್ನು ಯಾವಾಗಲೂ ಹೇಳ್ತಾನೆ ಇರ್ತೀರಲ್ಲ ಯಾಕೆ ಅಂತ ಕೇಳ್ತಿರ್ತಂದ್ರೆ ಈಗ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾಯನಮ ಶ್ರೀಧರಾಯನಮ ಇತ್ಯಾದಿ ಇತ್ಯಾದಿ ಹೇಳ್ತಾರಲ್ಲ ಅದು ಯಾಕೆ ನನ್ನ ಹೆಸರೇ ನೀವು ಪದೇ ಪದೇ ಹೇಳೋದು ಹೀಗೆ ಅಂತ ಆ ಮುಗ್ಧತೆಯ ಜೊತೆಗೆ ಒಂದು ಪ್ರಾಮಾಣಿಕತನವೂ ಸಹ ಆಗಿರ್ತಾ ಇತ್ತು ನನ್ನ ಆಗ ಅವರು ನಗ್ತಾ ಇದ್ರಂತೆ ಹೀಗೆ ಅಂತ ಇಲ್ಲಪ್ಪ ನೀನು ಅದನ್ನು ಹೇಳಬೇಕಾಗತ್ತೆ ನಿನ್ನ ಹೆಸರು ಅಂತ ನೀನು ಬಿಡೋಕ್ಕಾಗಲ್ಲ ನೀನು ಸಹ ಅದನ್ನು ಹೇಳಬೇಕು ಹೀಗೆ ಅಂತ ಹೇಳಿ ಆ ಶ್ರೀಧರನನ್ನು ಸಮಾಧಾನ ಪಡಿಸ್ತಾ ಇದ್ರು ಮಗನಿಗೆ ಉಪನಯನ ಮಾಡುವಾಗ ತಾಯಿ ಒಂದು ಕಂಡೀಷನ್ ಹಾಕಿದ್ಲಂತೆ ಇದು ನಾವು ಗಮನಿಸಬೇಕು ಶಾಲೆಗೆ ಹೋಗುವ ವಯಸ್ಸು ಆ ಗುಲ್ಬರ್ಗಾದಲ್ಲೇ ಅವರು ಶಾಲೆಗೆ ಹೋದದ್ದು ನಾನು ಹೇಳಿದೆ ಈಗ ತಾನೇ ಎಲ್ಲ ಕಡೆಗೂ ಆ ಕೆಟ್ಟ ರೋಗಗಳು ಬಂದಂಥ ಈ ಮಾರಿ ಮುಂತಾದಂಥ ರೋಗಗಳು ಬಂದಂಥ ಕಾಲ ಎಷ್ಟೋ ದಿವಸ ಶ್ರೀಧರರಿಗೆ ಶಾಲೆಗೆ ಹೋಗ್ಲಿಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ಅಂತ ಮಗ ಓದೋದೆ ಬಿಟ್ಬಿಟ್ರೆ ಹೇಳಿ ವಿದ್ಯಾಭ್ಯಾಸ ನಷ್ಟ ಆಗುತ್ತಲ್ಲ ಅಂತ ಹೇಳಿ ತಾಯಿ ಒಂದು ಮಾತನ್ನು ಹೇಳಿದ್ಲಂತೆ ನೀನು ಈ ಸಲ ತರಗತಿಗೆ ಫಸ್ಟ್ ಬಂದರೆ ನಾನು ನಿನ್ನನ್ನು ಕುದುರೆ ಮೇಲೆ ಮೆರವಣಿಗೆ ಮಾಡಿ ನಾನು ನಿನಗೆ ಉಪನಯನ ಮಾಡ್ತೇನೆ ಅಂತ ಈ ಸಂಸ್ಕಾರಕ್ಕೆ ಎಷ್ಟೆಲ್ಲ ಬೆಲೆ ಕೊಟ್ಟಿದ್ದರು ನಮ್ಮ ಹಿಂದಿನವರು ಆದರೆ ಇವತ್ತೇನಾಗಿದೆ ಕೇಳಿ ಇದೆಲ್ಲ ಒಂದು ರೀತಿಯ ನಮ್ಮ ರಿಲೀಜಿಯಸ್ ಫಂಕ್ಷನ್ ಯಾವಾಗಲೂ ಸೋಷಿಯಲ್ ಫಂಕ್ಷನ್ ಆಗಬಾರದು ಪ್ರಾಯಶಃ ಎಲ್ಲ ಬಿಟ್ಕೊಂಡು ಬಂದಿದ್ದು ಇಂಥ ಸಮುದಾಯಗಳಲ್ಲಿ ಮಾತ್ರ ಬೇರೆ ಯಾರು ಸಹ ಇದನ್ನೆಲ್ಲ ಬಿಡೋದಿಲ್ಲ ಹೀಗೆ ಹೇಳಿದಾಗ ಶ್ರೀಧರನಿಗೆ ಮೊದಲನೇದಾಗಿ ಸ್ಕೂಲಿಗೆ ಪ್ರಾಮಾಣಿಕವಾಗಿ ಓದಲಿಕ್ಕೆ ಆಗಲಿಲ್ಲ ಅಂತ ಬೇಸರ ಸಾಲದ್ದಕ್ಕೆ ಅಮ್ಮ ಬೇರೆ ಇದನ್ನು ಹೇಳಿದ್ದಾರೆ ಈ ಚಾಲೆಂಜ್ ಬೇರೆ ಅವರಿಗೆ ಕೊನೆಗೆ ಅಂದೇ ತೀರ್ಮಾನ ಮಾಡ್ತಾರೆ ಅಮ್ಮನ ಮಾತನ್ನು ಉಳಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ಶಾಲೆಗೆ ಹೋಗುವಾಗ ಒಂದು ರಾಮ ಮಂದಿರ ಪ್ರತಿದಿನವೂ ಸಹ ಅವನಿಗೆ ನಮಸ್ಕಾರ ಮಾಡಿ ನಾನು ತರಗತಿಗೆ ಫಸ್ಟ್ ಬರಬೇಕು ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾ ಹೋಗುವಾಗ ಬರುವಾಗ ರಾಮಧ್ಯಾನ ನಿರಂತರ ಓದುವುದು ಕೇವಲ ಒಂದೂವರೆ ತಿಂಗಳು ಮಾತ್ರ ಶಾಲೆಗೆ ಹೋಗಿ ಓದಿದಂಥ ಅವರು ತರಗತಿಗೆ ಫಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಆವಾಗೆಲ್ಲ ಪ್ರಾಮಾಣಿಕವಾದ ಇನ್ಸ್ಪೆಕ್ಟರ್ ಇರ್ತಾ ಇದ್ರು ಅದನ್ನು ಹೇಳಿದ್ರಿಂದಲೇ ಗೊತ್ತಾಗತ್ತೆ ಇವತ್ತು ಹೇಗಿರ್ತಾರೆ ಅಂತ ಅವರಿಗೆ ಇವತ್ತು ಹೇಗಿರ್ತಾರೆ ಅಂದರೆ ಪಾಪ ಅವರಿಗೆ ಮೂರು ಕಾಲು ಅಕ್ಷರ ಗೊತ್ತಿರೋದಿಲ್ಲ ಕೇವಲ ಧಮಕಿ ಹಾಕ್ತಾರೆ ಹೀಗೆ ಅಂತ ಅಷ್ಟೇ ಹಾಗಾಗಿ ಧಮಕಿ ಹಾಕೋಕೆ ಬಂದರೆ ಇನ್ಸ್ಪೆಕ್ಟರ್ ಆಗ್ಬೋದು ಅವರು ಅಂತ ದಯವಿಟ್ಟು ಯಾರು ಇದ್ರೆ ಬೇಜಾರ ಮಾಡ್ಕೊಳ್ಬೇಡಿ ಯಾಕೆಂದರೆ ನಾನು ಹೇಳ್ತಾ ಇರುವಂತಹ ಸತ್ಯ ಅನ್ನೋದು ನನಗೆ ನೂರಕ್ಕೆ ಸಾವಿರದಷ್ಟು ವಿಶ್ವಾಸ ಉಂಟು ಅದಕ್ಕೋಸ್ಕರ ಈಗ ಅಷ್ಟಿಷ್ಟು ಗಟ್ಟಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಶಿಕ್ಷಣ ಕ್ಷೇತ್ರ ಇನ್ನು ಹೋಗೋದಕ್ಕೆ ಹೋಗೋದಕ್ಕಿನ್ನೂ ಜಾಸ್ತಿ ಅವಕಾಶ ಇಲ್ಲ ಅಷ್ಟು ಹಾಳಾಗಿ ಹೋಗಿದೆ ಹೀಗೆ ಅಂತ ಹಿಂದೆ ಹಾಗಲ್ಲ ಪ್ರಾಮಾಣಿಕ ಕೇಳಿದ್ವಿ ವಿದ್ಯಾರ್ಥಿಯನ್ನು ಕೇಳ್ತಿದ್ರು ಮೆಸ್ಟ್ರನ್ನು ಕೇಳ್ತಿದ್ರು ಇವತ್ತು ಹಾಗಲ್ಲ ಅದರ ಸ್ವಭಾವವೇ ಬೇರೆ ಆಗಿಬಿಟ್ಟಿದೆ ದಿನ ಬೆಳಗಾದ್ರ ಪೇಪರಲ್ಲಿ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೇವೆ ಹೀಗೆ ಇವರನ್ನು ಮೆಚ್ಚಿದ್ರಂತೆ ಅವರು ಯಾಕೆಂದರೆ ಚಾಲೆಂಜ್ ಆದಂಥ ಪ್ರಶ್ನೆ ಅವಾಗೆಲ್ಲ ಮೌಖಿಕ ಪರೀಕ್ಷೆ ಅಂತ ಇರ್ತಾ ಇತ್ತು ಆ ಮೌಖಿಕ ಪರೀಕ್ಷೆಯಲ್ಲಿ ಅವರು ಅಷ್ಟರ ಮಟ್ಟಿಗೆ ತನ್ನ ಪಾಂಡಿತ್ಯವನ್ನು ಆರನೇ ವಯಸ್ಸಿನಲ್ಲಿ ಪ್ರದರ್ಶನ ಮಾಡಿದರು ಸಂತೋಷ ಆಯಿತು ತಾಯಿಗೆ ಮುಂದೆ ಮಗನಿಗೆ ಉಪನಯನ ಸಂಸ್ಕಾರವನ್ನು ಸಹ ಕೊಟ್ಟರು ಆದರೆ ಏನಾಯಿತು ತಂದೆಯ ಬಾಲ್ಯ ಜೀವನದ ಆಟಪಾಠವನ್ನು ತಂದೆ ನೋಡಲಿಲ್ಲ ಮುಂದೆ ಮಗನ ತಪಸ್ಸಿನ ಸಾಧನೆಯನ್ನು ತಾಯಿ ನೋಡಲಿಕ್ಕಾಗಲಿಲ್ಲ ಉಪನಯನ ಆದ ಕೆಲವೇ ಕೆಲವು ದಿನಗಳಲ್ಲಿ ಅವರ ದೊಡ್ಡಪ್ಪನೂ ದೇಹ ಬಿಟ್ಟರು ಅದಾದ ಕೆಲವೇ ಕೆಲವು ದಿನಗಳಲ್ಲಿ ತಾಯಿಯು ದೇಹವನ್ನು ಬಿಡುವ ಸ್ಥಿತಿ ಆಗ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಆ ತಾಯಿ ಏನೆಲ್ಲ ಕೇಳ್ತಾಳೋ ಅಷ್ಟನ್ನು ಅಕ್ಷರಶಃ ಅವರ ನೆರವೇರಿಸಿಕೊಡ್ತಾರೆ ಮಾತೃ ದೇವೋ ಭವ ಎನ್ನುವಂಥ ವೇದವಾಣಿಯ ಮಾತೇನುಂಟು ಅದನ್ನು ಅಕ್ಷರಶಃ ನಡೆಸಿಕೊಟ್ಟಿದ್ದಾರೆ ಅವರು ಆ ಮಗನ ಶ್ರದ್ಧೆಯನ್ನು ನೋಡಿ ಕಣ್ಣೀರಿರ್ತಾಳೆ ತಾಯಿ ಈ ವಯಸ್ಸಿನಲ್ಲಿ ಇದು ಎಷ್ಟು ಶ್ರದ್ಧೆ ಅವನಿಗೆ ಅಂತೇಳಿ ಕೊನೆಗೆ ಹೇಳ್ತಾರೆ ತಾಯಿಯ ಪಕ್ಕದಲ್ಲಿ ಕುಳಿತು ನನ್ನಿಂದ ಏನಾಗಬೇಕು ಅಷ್ಟನ್ನೂ ನೆರವೇರಿಸಿಕೊಡ್ತೇನೆ ಏನು ಬೈಕೆ ಇದೆ ಹೇಳಮ್ಮ ಅಂತ ಈ ಮಾತನ್ನು ಅರವತ್ತು ವರ್ಷ ಆದರೂ ಮಕ್ಕಳು ತಂದೆ ತಾಯಿ ಹೇಳಲ್ಲ ಎಂಟು ವರ್ಷದ ಹುಡುಗ ಈ ಮಾತು ಎಂಟೋ ಒಂಬತ್ತು ವಯಸ್ಸು ಅಷ್ಟೇ ನನ್ನಿಂದ ಏನಾಗಬೇಕು ಹೇಳು ಅಂತ ಆಗ ಆ ತಾಯಿ ಕೇಳಿದ್ದು ಎರಡೇ ಎರಡು ಮಾತು ನಿನ್ನಿಂದ ನನಗೆ ಆಗಬೇಕಾದದ್ದುಂಟು ಏನು ಅಂದರೆ ಪ್ರತಿಯೊಬ್ಬ ಸ್ತ್ರೀಯನ್ನು ಸಹ ತಾಯಿ ಅಂತ ನೋಡು ನಂಬರ್ ಒನ್ ಎರಡನೇದಾಗಿ ಯಾರನ್ನೂ ಸಹ ನೀನು ಸ್ತ್ರೀ ಅಂತ ನೋಡಬೇಡ ತಾಯಿ ಅಂತ ನೋಡು ನಾನು ಅಂತ ಭಾವಿಸು ಅಂತ ತಾಯಿ ಅಂತ ನೋಡು ನಾನು ಅಂತ ಭಾವಿಸು ಮತ್ತೆ ಎರಡನೆಯ ಮಾತು ಎಲ್ಲರ ನೋವಿಗೂ ಸಹ ಎಷ್ಟು ಸಾಧ್ಯವೋ ಅಷ್ಟು ಸ್ಪಂದಿಸು ಇವತ್ತು ಪ್ರಾಯಶಃ ನಾವು ಏನು ಹೇಳ್ತೇವೆ ಹೇಳಿದೆ ಇಂಥ ಸ್ವಭಾವದ ಮಗ ನಮ್ಮನೇಲಿ ಹುಟ್ಟೋದು ಬೇಡ ಪಕ್ಕದ ಮನೇಲಿ ಬೇಕಾದ ಹುಟ್ಟಲಿ ನಮ್ಮನೆಗೆ ಬರಲಿ ಅವನು ಅಂತ ನಾವು ಬಯಸ್ತೇವೆ ಅಲ್ವಾ ಹೀಗೆ ಹೇಳಿದಳು ಶ್ರೀಧರ ತಥಾಸ್ತು ಅಂತ ಹೇಳಿದರು ತಾಯಿ ಕಣ್ಮುಚ್ಚಿದಳು ನೋಡಿ ಇದನ್ನೇ ಹೇಳಿದೆ ನಾನು ಕೋ ಇನ್ಸಿಡೆಂಟ್ ಅಂತ ಪ್ರತಿಯೊಬ್ಬ ಸ್ತ್ರೀಯನ್ನು ತಾಯಿ ಅಂತ ನೋಡು ಅಂತ ಹೇಳಿದ್ರಿಂದಲೇ ನಿನಗೆ ಮದುವೆ ಆಗುವ ಯೋಗ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಲ್ವಾ ಹೌದು ತಾನೆ ಯಾಕೆಂದ್ರೆ ಮದುವೆ ಆದ ಹೆಂಡತಿಯನ್ನು ತಾಯಿ ಅಂತ ನೋಡ್ಲಿಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ವಚನ ಅಂತ ಅಲ್ಲಿಗೆ ತಥಾಸ್ತು ಅಂತ ಹೇಳಿದರು ಅಷ್ಟೇನೆ ಆ ಹೊಂದಾಣಿಕೆ ಹೇಗಾಗತ್ತೆ ಅನ್ನೋದು ನಾವು ಗಮನಿಸಬೇಕು ಹೀಗೆ ಅಂತ ಅದಾದ ಮೇಲೆ ಮತ್ತೆ ಈಗ ಶ್ರೀಧರನಿಗೆ ಪ್ರಪಂಚದಲ್ಲಿ ಯಾರಿದ್ದಾರೆ ಅಂದರೆ ಯಾರೂ ಇಲ್ಲ ಇಷ್ಟು ದಿವಸ ತಾಯಿ ಇದ್ಲು ಸಮಾಧಾನ ಮಾಡೋದಕ್ಕೆ ಅಲ್ಲ ಇವರು ತಾಯಿಯನ್ನು ಸಮಾಧಾನ ಪಡಿಸ್ತಿದ್ರು ಈಗ ಯಾರೂ ಇಲ್ಲ ಇಡೀ ಪ್ರಪಂಚದಲ್ಲಿ ತನ್ನವರು ಅನ್ನೋರು ಯಾರಿದ್ದಾರೆ ಎಂಟು ವರ್ಷದ ಹುಡುಗನಿಗೆ ಯಾರೂ ಇಲ್ಲ ಒಂದಷ್ಟು ಹೇಳಬೇಕು ಸರ್ವಥಾ ಅನಾಥ ಯಾಕೆ ಹೀಗಾಗ್ತದೆ ಇಂತಹ ಲೋಕಕ್ಕೆ ಉಪಕಾರ ಮಾಡುವಂತಹ ಈ ಮಹಾತ್ಮನಿಗೆ ಯಾಕೆ ಹೀಗಾಗ್ತದೆ ಅನ್ನೋದು ನಮ್ಮನ್ನು ಕಾಡುವ ಪ್ರಶ್ನೆ ಅದಕ್ಕೂ ಶಾಸ್ತ್ರ ಉತ್ತರ ಹೇಳುತ್ತದೆ ಶುಕಾಚಾರ್ಯರು ಹೇಳ್ತಾರೆ ಭಾಗವತದಲ್ಲಿ ಉದ್ಧವನಿಗೆ ಭಗವಂತನೇ ಹೇಳಿದ ಮಾತು ಯಸ್ಯಾನುಗ್ರಹಂ ಇಚ್ಛಾಮಿ ಹರಾಮ್ಯಹಂ ನಾನು ಯಾರನ್ನು ಅನುಗ್ರಹಿಸಬೇಕು ಅಂತ ಇಚ್ಛೆ ಪಡ್ತೇನೋ ಅವರ ಸಂಪತ್ತನ್ನ ಸಂಪತ್ತು ಲೌಕಿಕ ಸಂಪತ್ತು ಬಂಧು ಬಾಂಧವರು ಎಲ್ಲರನ್ನೂ ನಾನು ದೂರ ಮಾಡಿಬಿಡ್ತೇನೆ ಹೀಗೆ ಅಂತ ಯಾಕೆಂದ್ರೆ ಯಾರು ಒಬ್ಬರಿದ್ದಾರೆ ಅಂದ್ರೆ ನನ್ನನ್ನು ಮರಿತಾನೆ ಅವ್ರನ್ನ ಹಚ್ಕೊಳ್ತಾನೆ ಇದು ಲೋಕದ ನಿಯಮ ಸಂಪೂರ್ಣ ನನಗೇನೆ ಅವನು ಸರೆಂಡರ್ ಆಗಿಬಿಡಬೇಕು ನಿರಂತರ ನನ್ನ ಚಿಂತನೆಗೆ ಅನುಕೂಲ ಆಗಲಿ ಅಂತೇಳಿ ನಾನು ಹೀಗೆ ಮಾಡ್ತೇನೆ ಅಂತಾನೆ ಭಗವಂತ ಆ ಕೊನೆಯ ಘಳಿಗೆಯಲ್ಲಿ ಉದ್ದವನಿಗೆ ಇಂಥ ರಹಸ್ಯದ ಮಾತುಗಳನ್ನೆಲ್ಲ ಹೇಳ್ತಾನೆ ಆ ಎಲ್ಲ ರಹಸ್ಯದ ಮಾತುಗಳನ್ನು ನಾವು ಇಲ್ಲಿ ನೋಡ್ತೇವೆ ಹೇಗೆ ಅಂತ ಯಾರೂ ಇಲ್ಲ ಟೋಟಲಿ ಅನಾಥ ಒಂದು ರೀತಿಯಲ್ಲಿ ಆದರೆ ಸನಾಥ ಯಾಕೆಂದರೆ ಒಳಗಡೆಗೆ ಆ ನಿರಂತರ ಚೈತನ್ಯದ ಚಿಲುಮೆ ತುಂಬಿ ಹರಿತಾ ಉಂಟು ಮುಂದೆ ವಿಚಾರ ಮಾಡಿದರೆ ಏನು ಮಾಡಬೇಕು ಗುಲ್ಬುರ್ಗಾದಲ್ಲಿಯೇ ಕೆಲವು ದಿವಸ ಇದ್ದು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಆದರೆ ಅಲ್ಲಿ ಯಾಕೋ ವ್ಯವಸ್ಥೆ ಸರಿ ಹೋಗಲಿಲ್ಲ ಅದಾದ ಮೇಲೆ ಮುಂದೆ ಗುಲ್ಬುರ್ಗೆಯಿಂದ ಪುಣೆಗೆ ಬಂದರು ಅವರು ಪುಣೆಗೆ ಬಂದು ಅಲ್ಲೊಂದು ತಿಲಕರು ಸ್ಥಾಪನೆ ಮಾಡಿದಂಥ ವಿದ್ಯಾಸಂಸ್ಥೆ ಆ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಅವರಿಗೆ ಜಾಗ ಸಿಗತ್ತೆ ಅಲ್ಲಿ ಆ ಕಾಲದಲ್ಲಿನ ಹೆಸರು ಅದು ಇಂಗ್ಲೀಷಿನ ಆರನೆಯ ತರಗತಿ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಅಲ್ಲಿ ಅವರು ಓದೋದಕ್ಕೆ ಪ್ರಾರಂಭ ಮಾಡಿದರು ಅದೊಂದು ಸಲ ಶಾಲೆಯ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಒಂದು ಬರಹ ಕೊಟ್ಟಿದ್ದಂತೆ ನಿಮ್ಮ ಬದುಕಿನ ಉದ್ದೇಶ ಏನು ಅಂತ ಎಲ್ಲರೂ ಬರೀಬೇಕು ಎಸ್ಸೇನ ಅಂತ ಆಗ ಶ್ರೀಧರರು ಎಸ್ಸೆ ಬರದಂತೆ ಆ ಎಸ್ಸೆಯಲ್ಲಿ ಅವರು ಹೈಲೈಟ್ ಮಾಡಿದ್ದೇನು ಅಂತಂದರೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ತನ್ಮೂಲಕ ಲೋಕೋಪಕಾರ ಮಾಡೋದಕ್ಕೋಸ್ಕರ ನಿರಂತರ ತಪಸ್ಸನ್ನು ಮಾಡುವುದೇ ನನ್ನ ಬದುಕಿನ ಉದ್ದೇಶ ಅಂತ ಆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವಲ್ಲ ಅಂತ ಇದನ್ನು ಕೇಳಿದಾಗ ಓದ್ದಾಗ ಅವರು ದಂಗಾಗಿಬಿಡ್ತಾರೆ ಯಾವ ವಿದ್ಯಾರ್ಥಿಯೂ ಸಹ ಈ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಬಂತು ಈ ಮಗುವಿಗೆ ಪ್ರೇರಣೆ ಅಂತ ಆಮೇಲೆ ಅವರು ಕರೆದು ಕೇಳ್ತಾರಣ ಏನಪ್ಪ ಇದು ಹೀಗೆ ಬರೆದಿದೆಯಾ ಅಂತ ಹೌದು ಸರ್ ಯಾರೋ ಹೇಳ್ಕೊಟ್ಟಿದ್ದಲ್ಲ ಸರ್ ಇದು ನಂದೇನೆ ಹಾಗೇನೆ ಯಾಕೆ ನೀನೇನು ಓದೋದಿಲ್ವಾ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾ ಇದ್ದೇನೆ ಅಂದರು ಶ್ರೀಧರರು ಹಾಗೆ ಅದೇ ನನ್ನ ಬದುಕಿನ ಚರಮ ಪರಮ ಉದ್ದೇಶ ಅಂತ ಹೇಳಿದರು ಅದಾದ ಮೇಲೆ ಅಲ್ಲಿ ಒಬ್ಬ ಆ ಕೆಲವೇ ಅಲ್ಲಿ ಸ್ವಲ್ಪ ದೂರದಲ್ಲಿ ಪುಣೆಯಲ್ಲಿ ಅವರ ಹೆಸರು ಪಳನೀಟ್ಕರ್ ಅಂಥೇಳಿ ಈ ಕರ್ ಎನ್ನುವಂಥ ಹೆಸರು ಅವರು ಸಮರ್ಥ ರಾಮದಾಸರ ಪರಂಪರೆಯಲ್ಲಿ ಬಂದವರು ಮಹಾ ಉಪಾಸಕರು ಏನೋ ಅಕಸ್ಮಾತ್ ಅಲ್ಲೂ ಸಹ ಅವರು ಆ ಹಾಸ್ಟೆಲಿಂದ ಆಮೇಲೆ ಬೇರೆ ಬಂದುಬಿಡ್ತಾರೆ ಒಂದು ಕೊಠಡಿಯಲ್ಲಿದ್ದರು ಅಲ್ಲೂ ಸಹ ಮಧುಕರಿ ಎತ್ಕೊಂಡೇ ಅವ್ರು ಬದುಕ್ತಾರೆ ಹೀಗೆ ಅಂತ ಆಗ ಇವರು ಸಹವಾಸಕ್ಕೆ ಬಂದು ಅವರ ಜೊತೆಗೆ ಇವರು ಒಡನಾಟವನ್ನು ಸಹ ಬೆಳೆಸ್ಕೊಳ್ತಾರೆ ಆಗ ಅವರು ಇವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅವರು ಸ್ವತಃ ಉಪಾಸಕರು ಅದರ ಜೊತೆಗೆ ತುಂಬಾ ಚೆನ್ನಾಗಿ ಹಸ್ತ ಸಾಮುದ್ರಿಕ ಗೊತ್ತಿತ್ತು ಅವರಿಗೆ ಅವರ ಜೊತೆಗೆ ಮಾತನಾಡ್ತಾ ಇದ್ದಾಗ ಯಾವ್ಯಾವುದೋ ನೆಪದಿಂದ ಇವರ ಹಸ್ತವನ್ನು ನೋಡಿಬಿಟ್ಟಿದ್ದಾರೆ ಅವರು ಹಸ್ತವನ್ನು ನೋಡಿದಾಗ ಅವರಿಗೆ ಅನಿಸ್ತಂತೆ ಇವನು ಒಂದು ಚಕ್ರವರ್ತಿ ಆಗಬೇಕು ಹುಡುಗ ಅದಿಲ್ಲದೆ ಇದ್ರೆ ಮಹಾಯೋಗಿ ಆಗಬೇಕು ಹೀಗೆ ಅಂತ ಕಾದು ನೋಡಬೇಕು ಅಂತ ಹೇಳಿ ಒಂದು ವರ್ಷಗಳ ಕಾಲ ಯಾವುದನ್ನು ಅವರಿಗೆ ಬಾಯಿ ಬಿಡದೆ ಸೂಕ್ಷ್ಮವಾಗಿ ಇವರನ್ನ ಗಮನಿಸ್ತಾ ಇದ್ರು ಆಗ ಗಮನಿಸ್ತಾ ಗಮನಿಸ್ತಾ ಇದ್ದಾಗ ಶ್ರೀಧರರಿಗೆ ದಿನದಿಂದ ದಿನಕ್ಕೆ ಈ ಲೌಕಿಕ ವಿದ್ಯಾಭ್ಯಾಸ ಸಾಕು ಅಂತ ಅನ್ನಿಸ್ತಂತೆ ಕೊನೆಗೆ ಈ ಪಳನಿಟ್ಕರ್ ಹತ್ರ ಹೇಳ್ತಾರೆ ಅವರು ನನಗ್ಯಾಕೋ ಈ ವಿದ್ಯಾಭ್ಯಾಸ ಸಾಕು ಅಂತ ಅನಿಸ್ತಾ ಇದೆ ತಪಸ್ಸಿ ಹೋಗ್ಲಾ ತಪಸ್ ಮಾಡಲಾ ಅಂತ ಆಲೋಚನೆ ಬರ್ತಾ ಇದೆ ಹಾಗೆ ಅವರು ಹೇಳ್ತಾರೆ ತಪಸ್ಸು ಅಂದ್ರೆ ಏನು ಅಂದ್ಕೊಂಡಿದೀಯ ನೀನು ಅಂತ ಅವರೇ ಹೇಳ್ತಾರೆ ತಪಸ್ಸು ಅಂದ್ರೆ ನೋಡು ಕಾಡಿ ಹೋಗಿ ಕೂತ್ಕೊಳ್ಳೋದು ತಪಸ್ಸಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ತಪಸ್ಸಲ್ಲ ಅಂತ ಹಾಗಿದ್ರೆ ಏನು ಅಂತ ಶ್ರೀಧರ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ನಿನ್ನ ಸ್ವರೂಪವನ್ನು ನೀನು ಅರಿಯುವುದೇ ತಪಸ್ಸು ಶ್ರೀಧರ್ ಹೇಳ್ತಾರೆ ಅದೇ ನನ್ನ ಉದ್ದೇಶ ಅಂದರು ಅವರು ಹಾಗಿದ್ರೆ ನೀ ತಪಸ್ಸನ್ನೇ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಆ ಕೈಯಲ್ಲಿ ನೋಡಿದ ರೇಖೆ ಅದು ತೀರ್ಮಾನ ಆಗಿರಲಿಲ್ಲ ಯಾಕೆಂದ್ರೆ ಈ ರೇಖೆಗಳೆಲ್ಲ ಬಾಲ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರ್ತವೆ ಕೊನೆಗೆ ತೀರ್ಮಾನ ಮಾಡಿದ್ರವರು ಇಲ್ಲ ನೀನು ತಪಸ್ಸೇ ನಿನಗೆ ಯೋಗ್ಯ ಅದಕ್ಕೋಸ್ಕರ ನೀನು ಅದಕ್ಕೆ ಹೊರಟು ಬಿಟ್ಟು ಅವರು ಇವರಿಗೆ ಮಾರ್ಗದರ್ಶನ ಮಾಡ್ತಾರೆ ಆಗ್ಲಿ ಅಂಥೇಳಿ ಅವರು ಒಪ್ಕೊಳ್ತಾರೆ ಪುನಃ ಸಂಶಯ ತಪಸ್ಸಿಗೆ ಒಪ್ಕೊಂಡಾದ ಮೇಲೆ ಎಲ್ಲಿ ಹೋಗಬೇಕು ಅನ್ನೋದು ಪ್ರಶ್ನೆ ತಪಸ್ಸಿಗೆ ಈಗ ತಪಸ್ಸು ಮಾಡೋದೊಂದು ಹುಚ್ಚಾಟವ ಒಂದು ಮಾರ್ಗದರ್ಶನ ಏಕೆಂದ್ರೆ ನಾನು ಮೊನ್ನೆನೂ ಹೇಳಿದ್ದೇನೆ ಈ ಮಾತನ್ನ ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ ವಾಸ್ತವಿಕವಾಗಿ ವಿವೇಕ ಚೂಡಾವಣಿಯ ಮುಕ್ತಾಯ ಮೊನ್ನೆ ದಿವಸ ಆಗಲಿಲ್ಲ ನಾಡಿದ್ದು ಮುಗಿಯೋದು ಯಾಕೆಂದರೆ ವಿವೇಕ ಚೂಡಾವಣೆಯಲ್ಲಿ ಹೇಳಿದಂಥ ಎಲ್ಲ ಲಕ್ಷಣಗಳಿಗೆ ಲಕ್ಷಿತವಾದಂಥ ವ್ಯಕ್ತಿ ಭಗವಾನ್ ಶ್ರೀಧರ ಸ್ವಾಮಿಗಳು ಆ ಜೀವನ್ಮುಕ್ತ ಲಕ್ಷಣ ನಾವಲ್ಲಿ ಏನು ನೋಡಿದ್ದೇವಲ್ಲ ಅಂಥವರು ನಾವಿರುವಂಥ ಈ ಕಾಲದಲ್ಲೇ ಇದ್ದರೆ ಅನ್ನುವಂಥದ್ದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಹೆಮ್ಮೆಯ ಸಂಗತಿ ಹಾಗಾಗಿ ಅದರ ನಿಜವಾದ ಮುಕ್ತಾಯ ಮೂವತ್ತನೇ ತಾರೀಕಿಗೆ ಹಾಗಾಗಿ ನಾನು ಮನೆ ಅಪ್ಪಿದಪ್ಪಿಯು ಮಂಗಳ ಅಂತ ಹೇಳಿಲ್ಲ ಅಂತ ನನ್ನ ನೆನಪು ಹೀಗೆ ಅಂತ ಅದರ ಯಾಕೆಂದರೆ ಇಂಥ ಮಹಾನುಭಾವರು ಮುಂದಿದ್ದಾಗ ಅಂಥವರಿದ್ದೇ ವಿಚಾರವನ್ನು ಹೇಳಲಿಕ್ಕೆ ಹೊರಟಂತಾದ್ದು ಇವ್ರ ವಿಚಾರವನ್ನು ಹೇಳದೇ ಅದು ಮುಗಿಯೋದಾದರೂ ಹೇಗ್ರಿ ಹೀಗೆ ಆ ಪಳನಿಟ್ಕರ್ ಅವರು ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಹೌದಲ್ಲ ಗುರುಗಳು ಯಾರು ಎಲ್ಲಿಗೆ ಹೋಗಬೇಕು ಅಂತ ಅದರ ಮಧ್ಯೆಯಲ್ಲಿ ಅವರು ವಿಚಾರ ಮಾಡ್ತಾರೆ ಕೆಲವು ದಿವಸ ಪಂಚವಟಿ ಈ ಪಂಚವಟಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಗೋದಾವರಿಯ ತೀರದಲ್ಲಿದೆ ಇವತ್ತು ಆ ಹೆಸರು ಹೇಳಿ ನಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಇವತ್ತು ನಾಸಿಕ್ ಅಂತ ಕರೀತಾರೆ ಯಾಕೆ ಅಂದರೆ ನಮ್ಮ ದೇಶದ ಅತ್ಯಂತ ಆದರ್ಶ ಶಿರೋಮಣಿ ಮಹಾಪತಿವ್ರತೆ ಶೂರ್ಪಣಕ್ಕೆ ತನ್ನ ನಾಸಿಕಾವನ್ನು ಕಳ್ಕೊಂಡು ಜಾಗ ಅದು ಹಾಗಾಗಿ ಅದಕ್ಕೆ ನಾಸಿಕ್ ಅಂತ ಹೆಸರು ದುರ್ದಯ ನೋಡಿ ಪಂಚವಟಿ ಅಂತ ಎಷ್ಟು ಒಳ್ಳೆ ಹೆಸರು ಅದಕ್ಕೆ ಅದನ್ನ ಬಿಟ್ಟು ಈ ಅನಿಷ್ಟದ ಹೆಸರು ಜೊತೆಗೆ ಪ್ರಸಿದ್ಧ ಮಾಡಿದ್ರು ಅದನ್ನು ಅದಕ್ಕೆ ನಾಸಿಕ ಸಿಕ್ತ ಇಲ್ಲೋ ಗೊತ್ತಿಲ್ಲ ಅಲ್ಲೇ ಲಕ್ಷ್ಮಣ ಆಕೆಯ ಮೂಗನ್ನು ಕತ್ತರಿಸಿದ ಅಂತ ರಾಮಾಯಣ ಹೇಳುತ್ತೆ ಅಂದಿನಿಂದ ಅದಕ್ಕೆ ನಾಸಿಕ್ ಅಂತ ಹೆಸರು ಬಂತು ಕೆಲ ಮಾಡಬಾರದು ಚೇಷ್ಟೆಯನ್ನು ಮಾಡಿದ್ದಾಳೆ ಅವಳು ಆದ್ರೆ ರಾಮ ಅಲ್ಲಿ ಬಹಳ ಕಾಲ ತಂಗಿತ ಅದಕ್ಕೋಸ್ಕರ ಅಲ್ಲಿಗೆ ಹೋದರು ಅವರು ಆದರೆ ಯಾಕೋ ಮತ್ತೆ ಪುನಃ ಸಮಾಧಾನ ಆಗಲಿಲ್ಲ ಮತ್ತೆ ಪುನಃ ವಾಪಸ್ ಬಂದ್ರು ಧ್ಯಾನಕ್ಕೆ ತೊಡಗಿದರು ಆಗ ಅವ್ರು ಹೇಳ್ತಾರೆ ಸಮಯವನ್ನು ಹಾಳು ಮಾಡಬೇಡಿಯಾ ಶ್ರೀಧರ ಇನ್ನು ನೀನು ಹೊರಟು ಬಿಡು ಎಲ್ಲಿಗೆ ಅಂದ್ರೆ ಅವರು ಸಜ್ಜನಗಡಕ್ಕೆ ಅಂದ್ರೆ ಅವರು ಹಿಂದೆ ನಾಲ್ಕು ಐದನೇ ವಯಸ್ಸಿನಲ್ಲಿರುವಾಗ ಮನೆಯಲ್ಲಿ ಯಾವಾಗಲೂ ಒಂದು ಸಲ ಸಮರ್ಥರ ಚಿತ್ರವನ್ನು ನೋಡಿದ್ರಂತೆ ಆ ಸಮರ್ಥರ ಚಿತ್ರದಲ್ಲಿ ಅವರ ಕೈಯಲ್ಲಿರುವಂತಹ ಜಪಮಾಲಿಕೆಯನ್ನು ಕಂಡು ಶ್ರೀಧರನು ಆಗಾಗ ಜಪಮಾಲೆ ಹೇಳ್ಕೊಂಡು ಜಪ ಮಾಡಿ ತಿರುಸ್ತಾ ಇದ್ರಂತೆ ಯಾಕೆ ಗೊತ್ತಿಲ್ಲ ಆಗ ತಾಯಿ ಕೇಳ್ತಾಳೆ ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ ಇನ್ನೇನಿಲ್ಲ ಇವ್ರು ಯಾರೋ ದೊಡ್ಡವ್ರ ಥರ ಕಾಣ್ತಾರಲ್ಲಮ್ಮ ಇವ್ರ ಕೈಲಿದೆ ನಾನು ಯಾಕೆ ಹಿಡ್ಕೊಳ್ಬಾರದು ಅಂತ ಅಷ್ಟೇ ಬಾಲಬುದ್ಧಿ ಬಾಲಬುದ್ಧಿ ಇಲ್ಲಾದರೂ ಅದು ಬರುತ್ತಲ್ಲ ಆಶ್ಚರ್ಯ ನೋಡಿ ನಮಗೆ ಹಾಗೆ ಬರೋದಿಲ್ಲ ಯಾಕೆ ನಮಗೆ ಬರೋದಿಲ್ಲ ಮೊಬೈಲು ಅಲ್ವಾ ಇನ್ನು ಇನ್ನೇನೇನೆಲ್ಲ ಬರ್ತವೆ ಬೇಡದಿರೋದೆಲ್ಲ ಆ ಬಾಲಬುದ್ಧಿಗೆ ಅದು ಬಂತು ತಾಯಿಗೆ ಆಗಲೇ ಭರವಸೆ ಸಿಕ್ಕಿತ್ತು ಸಜ್ಜನಗಳ ಅಂದ ತಕ್ಷಣ ಶ್ರೀಧರರಿಗೆ ನೆನಪಿನ ಸುರುಳಿ ಬಿಚ್ಚುತ್ತಾ ಹೋಯಿತು ಓಹೋ ಅಲ್ಲಿ ಇವಾಗ ಅವರು ಇಲ್ವಲ್ಲ ಅಂದರು ಇಲ್ಲದೇ ಇದ್ರೆ ಏನಂತೆ ನೀನು ಕರಿ ಬರ್ತಾರೆ ಎಂಥ ಮಾರ್ಗದರ್ಶನ ಸಜ್ಜನಗಡ ನೀನು ಅಲ್ಲಿಗೆ ಹೋಗಬೇಕು ಅಲ್ಲಿ ನೀನು ತಪಸ್ಸನ್ನು ಮಾಡು ಅಲ್ಲಿ ನಿನಗೆ ಸಮರ್ಥ ರಾಮದಾಸರು ಗುರುಗಳಾಗಿ ನಿಂತು ಮಾರ್ಗದರ್ಶನ ಮಾಡ್ತಾರೆ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಅವರು ನಿನಗೆ ಮಾರ್ಗದರ್ಶನ ಮಾಡಲ್ವಾ ಅಂತ ಹೇಳಿ ಆ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ಮಾರ್ಗದರ್ಶನ ನೋಡಿ ಎಲ್ಲರನ್ನೂ ಕಳ್ಕೊಂಡೆ ಅಂತ ಹೇಳುವಾಗ ಅಧ್ಯಾತ್ಮ ದಾರಿಯಲ್ಲಿ ಪ್ರೇಯಿಸುವಂತಹ ಯಾವುದೋ ಒಬ್ಬ ಮಹಾನುಭಾವ ಸಿಗ್ತಾನೆ ಅವರೇನು ರಕ್ತ ಸಂಬಂಧಿಕರಲ್ಲ ಬಂಧುಗಳಲ್ಲ ನೆಂಟರಲ್ಲ ಇಷ್ಟರಲ್ಲ ಯಾರೂ ಅಲ್ಲ ಅವರ ಮಾತನ್ನು ಕೇಳಿ ಶ್ರೀಧರರು ತೀರ್ಮಾನ ಮಾಡ್ತಾರೆ ಎಸ್ ಅವ್ರು ಹೇಳ್ತಾರೆ ನಿನಗೆ ಇದೇ ಸರಿಯಾದ ದಾರಿ ಅಂತ ಕೊನೆಗೆ ಅವರೊಂದು ಮಾತನ್ನು ಹೇಳ್ತಾರೆ ನೀನು ಸಜ್ಜನ ಗಡಕ್ಕೆ ತಪಸ್ಸಿಗೆ ಹೋಗುವಂತಿದ್ರೆ ನಾನು ನಿನಗೋಸ್ಕರ ಎರಡು ಆಶ್ವಾಸನೆಯ ಮಾತನ್ನು ಕೊಡ್ತೇನೆ ಅಂತಾರೆ ಅವರು ಯಾರು ಈ ಮಾತು ಹೇಳ್ತಾರೆ ಏನು ಅಂದರೆ ಪ್ರತಿ ದಿನವೂ ಸಹ ಸಮರ್ಥರಲ್ಲಿ ನಿನಗೆ ಆಧ್ಯಾತ್ಮಿಕ ಪ್ರಗತಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಂಬರ್ ಒನ್ ಎರಡನೆಯದು ನಿನಗೋಸ್ಕರ ನೀನು ಯಾವತ್ತಿಲ್ಲಿಂದ ತಪಸ್ಸಿ ಹೊಡ್ತೀಯೋ ಆ ದಿನದಿಂದ ನಾನು ಬೇರೆಯವರ ಮನೆಯಲ್ಲಿ ಊಟ ಮಾಡೋದನ್ನು ನಿನಗೋಸ್ಕರ ಬಿಡ್ತೇನೆ ಯಾರು ಸಿಗ್ತಾರೆ ಇಂಥವರು ನಾನು ಪರಾವನ್ನವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಡ್ತೇನೆ ನಿನಗೋಸ್ಕರ ಯಾರಾದರೂ ಕೇಳಿರೋ ಅದೇ ಮಾತನ್ನು ಹೇಳ್ತೇನೆ ಶ್ರೀಧರ ಎನ್ನುವಂಥ ಯಾವ ಹುಡುಗನಿಗೋಸ್ಕರ ನಾನು ಇದನ್ನು ಬಿಟ್ಟಿದ್ದೇನೆ ಯಾರೂ ನನ್ನನ್ನು ಕರಿಬೇಡಿ ಅಂತ ನೀನು ಪೂರ್ಣನಾಗಿ ಬರುವುದನ್ನು ನಾನು ನಿರೀಕ್ಷಣೆ ಮಾಡ್ತೇನೆ ಅಂತ ಆ ಭಗವಂತನ ಸಂಕಲ್ಪ ಹೇಗಿರುತ್ತೆ ಅನ್ನೋದಕ್ಕೆ ಅವ್ರು ಯಾರೋ ಇವರ ಯಾರೋ ಅವ್ರು ಎಲ್ಲಿಯವರು ಅವರು ಎಲ್ಲಿಯವರು ಪ್ರಾಯಶಃ ಅನಿಸುತ್ತೆ ಅದನ್ನು ನೋಡಿದಾಗ ಸಮರ್ಥರೇ ಶ್ರೀಧರರಿಗೆ ಪ್ರೇರಣೆ ಕೊಡೋದಕ್ಕೆ ಅಂತ ಈ ಮಹಾನುಭಾವರನ್ನ ಅವನು ಪರಿಚಯ ಮಾಡಿಸಿದ್ರು ಏನು ಅಂತ ಕೊನೆಗೆ ಅವರ ಪ್ರೇರಣೆಯಂತೆ ತೀರ್ಮಾನ ಮಾಡಿದರು ನಾನು ಸಜ್ಜನಗಡಕ್ಕೆ ಹೋಗ್ತೇನೆ ಹೀಗೆ ಅಂತ ಹೇಳಿ ಹೊರಟು ನಿಂತಾಗ ಒಂದು ರೂಪಾಯಿಯನ್ನು ಇವ್ರ ಕೈಯಲ್ಲಿ ಕೊಟ್ಟರಂತೆ ಅವರು ಕೊಟ್ಟು ಪರಿಪೂರ್ಣ ವ್ಯಕ್ತಿಯಾಗಿ ಬಾ ಅಂತೇಳಿ ಆಶೀರ್ವಾದ ಮಾಡಿದರು ಹೋಗಬಹಿದ್ರೆ ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನ ಮಾಡು ಅಂತ ಆ ಪಳನೀಟ್ಕರ್ ಅವರು ಹೇಳ್ತಾರೆ ಆಗ ಶ್ರೀಧರರು ಎಂಟು ಪ್ರತಿಜ್ಞೆಯನ್ನು ಮಾಡ್ತಾರೆ ಬಹಳ ಅದ್ಭುತವಾದಂತಹ ಪ್ರತಿಜ್ಞೆ ಮೊದಲನೇದಾಗಿ ನಾನು ಮರಣ ಪರ್ಯಂತ ಅಖಂಡ ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತೇನೆ ಅದನ್ನು ಅಕ್ಷರಶಃ ಹಾಗೆ ಮಾಡಿದರೂ ಕೂಡ ನಂಬರ್ ಒನ್ ಎರಡನೇದಾಗಿ ತಾಯಿಗೆ ಕೊಟ್ಟ ಮಾತಿನಂತೆ ಪ್ರತಿಯೊಬ್ಬ ಸ್ತ್ರೀಯನ್ನು ನನ್ನ ತಾಯಿ ಅಂತ ನೋಡ್ತೇನೆ ಇದು ಅವರ ಎರಡನೆಯ ಪ್ರತಿಜ್ಞೆ ಮೂರನೆಯ ಪ್ರತಿಜ್ಞೆ ಹಣವನ್ನು ನಾನು ಸ್ವೀಕರಿಸುವುದಿಲ್ಲ ಕೈಯಲ್ಲಿ ಮುಟ್ಟಲ್ಲ ಅಂತ ಹೇಳಲಿಲ್ಲ ಅವರು ಸ್ವೀಕರಿಸುವುದೇ ಇಲ್ಲ ಬಹಳ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದನ್ನು ಸ್ವೀಕರಿಸುವ ಸಂದರ್ಭ ಒದಗಿ ಬಂದರೆ ಅದನ್ನು ಪರೋಪಕಾರಕ್ಕಾಗಿಯೇ ಮೀಸಲಾಗಿಡ್ತೇನೆ ಇದು ಅವರ ಮೂರನೇ ಪ್ರತಿಜ್ಞೆ ನಾಲ್ಕನೇದು ಅವರ ಪ್ರತಿಜ್ಞೆ ಬಹಳ ಅದ್ಭುತವಾದಂಥ ಎಲ್ಲೂ ಯಾವಾಗಲೂ ನಾನು ಯಾವುದೇ ಮಠದಲ್ಲಿ ಮಠಾಧಿಪತಿಯಾಗಿ ಇರೋದಿಲ್ಲ ಅಂದರೆ ಭಗವತ್ಪಾದರು ಆವತ್ತೇ ಹೇಳಿದ್ರು ಮಠಾಪತ್ಯಂ ವಚನಂ ಅಂತ ಆ ಮಾತಿನ ಪ್ರೇರಣೆಯನ್ನು ಕಾಣುತ್ತೆ ನಾನು ಎಲ್ಲೂ ಮಠಾಧಿಪತಿ ಆಗೋದಿಲ್ಲ ಅಂತ ಅವರ ನಾಲ್ಕನೇ ಪ್ರತಿಜ್ಞೆ ಅದಾದ ಮೇಲೆ ಐದನೇ ಪ್ರತಿಜ್ಞೆ ನೊಂದವರ ದುಃಖವನ್ನು ದೂರ ಮಾಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ ಅಕ್ಷರಶಃ ಹಾಗೆ ಮಾಡಿದರು ಅವರು ಆರನೆಯ ಪ್ರತಿಜ್ಞೆ ದೇಹ ನಿರ್ವಹಣೆಗೆ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸ್ವೀಕಾರ ಮಾಡ್ತೇನೆ ಎಷ್ಟು ಕಡಿಮೆ ಅಷ್ಟು ಮಾತ್ರ ನನ್ನ ಹತ್ರ ವಸ್ತು ಇಟ್ಟುಕೊಳ್ತೇನೆ ಅದನ್ನು ಅಕ್ಷರಶಃ ಪಾಲನೆ ಮಾಡಿದರು ಮೇಲೆ ಸ್ತ್ರೀ ಪುರುಷರು ಎನ್ನುವಂಥ ಭೇದವನ್ನು ಎಣಿಸದೆ ಎಲ್ಲರಿಗೂ ಸಮಾನವಾಗಿ ವಿದ್ಯೆಯನ್ನು ಬೋಧಿಸ್ತೇನೆ ಇದವರ ಏಳನೆಯ ಪ್ರತಿಜ್ಞೆ ಎಂಟನೆಯ ಪ್ರತಿಜ್ಞೆ ನಿರಂಕುಶವಾದಂಥ ಅಧ್ಯಾತ್ಮ ಶಕ್ತಿಯನ್ನು ಗಳಿಸಿ ವೇದದ ಧರ್ಮಧ್ವಜವನ್ನು ಎಲ್ಲ ಕಡೆಗೂ ಸಹ ನಾನು ಮೆರೆಸ್ತೇನೆ ಅಂತ ಹೇಳಿದರು ಇದು ಎಂಟು ಅವರು ತಪಸ್ಸಿಗೆ ಹೊರಡುವಾಗ ಮಾಡಿದ ಪ್ರತಿಜ್ಞೆ ಯಾವುದೇ ಕೆಲಸ ಮಾಡಬೇಕಿದ್ರೆ ಒಂದು ಗೊತ್ತು ಗುರಿ ಇರಬೇಕು ಅಂತ ನಾವು ಹೇಳ್ತೇವಲ್ಲ ಆ ಗೊತ್ತು ಮತ್ತು ಗುರಿ ಇದು ಎರಡೂ ಸಹ ಶ್ರೀಧರರಿಂದ ಈ ರೀತಿಯಾಗಿ ಪ್ರಕಟ ಆಯಿತು ಅದನ್ನು ಕೇಳಿದಂತಹ ಆ ಪಳನೀಟ್ಕರವರು ಬಹಳ ಸಂತೋಷ ಪಡ್ತಾರೆ ಕೊನೆಗೆ ಅಂದು ವಿಜಯದಶಮಿ ನೂರ ಇಪ್ಪತ್ತೇಳನೇ ಇಸುವಿ ಅವತ್ತು ತಪಸ್ಸಿಗೆ ಹೊರಡ್ತಾರೆ ವಿಜಯದಶಮಿ ದಿವಸದಂದು ಆ ಪಳನೀಟ್ಕರವರಿಗೆ ನಮಸ್ಕರಿಸಿ ಹೊರಗಡೆ ಬರ್ತಾರೆ ಸನಿಹದಲ್ಲೊಂದು ನರಸಿಂಹನ ಗುಡಿ ಆ ನರಸಿಂಹನ ಗುಡಿ ಹೋಗಿ ನಮಸ್ಕಾರ ಮಾಡಿದ್ದು ಆಗ ಅವರು ಕೇಳಿದ್ದಿಷ್ಟೇ ನೀನು ಪ್ರಹ್ಲಾದ ವರದ ಈಗ ಶ್ರೀಧರ ವರದನಾಗು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಯಾಕೆಂದರೆ ನಿನ್ನ ಅನುಗ್ರಹ ಆದರೆ ಯಾವುದು ನನಗೆ ಅಸಾಧ್ಯ ಪ್ರಾರ್ಥನೆ ಮಾಡಿ ಮತ್ತೆ ಅವರು ಸಜ್ಜನಗಡದಟ್ಟ ಪ್ರಯಾಣ ಮಾಡಿದರು ಆದರೆ ಏನು ಮಾಡೋಣ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಹತ್ತಾರು ಜಾಸ್ತಿ ಯಾವಾಗಲೂ ಅಂತ ಎಲ್ಲದ ಧಾರಾಕಾರದ ಮಳೆ ಕುಂಭದ್ರೋಣ ಮಳೆ ಅಂತಾರೆ ಗೆಳೆಯರೆಲ್ಲ ಬಂದು ತಡೆದಂತೆ ಒಂದು ದಿವಸ ತಡೆದು ಹೋಗು ಹೀಗೆ ಅಂತ ಶ್ರೀಧರ ಹೇಳಿದ ಮಾತು ಇದು ನನ್ನ ಪರೀಕ್ಷೆಗೆ ಬರ್ತಾ ಇರುವ ಮಳೆ ನಿಲ್ಲುವ ಪ್ರಶ್ನೆಯಲ್ಲೇ ಹೊರಡೋದೆ ಅಂತ ಹೇಳಿದರು ಮಳೆಯಲ್ಲಿ ಕೊಡೆ ಇಲ್ಲ ಇಲ್ಲ ನೆನಿತಾ ನೆನಿತ ಹೊರಟಿದ್ದೆ ಕೆಲಸ ಇದೆ ಅಂತ ನೋಡಿದ ಊರಲ್ಲ ಪರಿಚಿತರು ಯಾರೂ ಇಲ್ಲ ದಾರಿ ತುಂಬ ಹೆಜ್ಜೆ ಹಾಕಿದ್ದೇ ಹಾಕಿದ್ದು ಹಾಗೆ ಹೋಗುವಾಗ ಮಧ್ಯೆಯಲ್ಲಿ ಕತ್ತಲು ಎಲ್ಲಿ ತೀರಾ ನಡೆಯೋಕ್ಕಾಗಲ್ಲೋ ಅಲ್ಲಿ ಹಾಗೆ ನಿಲ್ಲೋದು ಟಾರ್ಚ್ ಇಲ್ಲ ಏನೇನೇನೇನೂ ಇಲ್ಲ ಅದು ಅಧ್ಯಾತ್ಮ ಜೀವನದ ಸಾಧನೆಯ ಆ ಕಾಲ ಉಂಟಲ್ಲ ಅದು ಅಸಿಧಾರ ವ್ರತ ಅಸಿಧಾರ ಅಂದರೆ ಕತ್ತಿಯ ಅಲಗಿನ ಮೇಲೆ ನಡೆಯುವಂತಹ ವ್ರತ ಅದು ಅಂತ ಎಷ್ಟೋ ಕಡೆಗೆ ದಾರಿಯಲ್ಲಿ ಹೋಗಿದ್ದಾರೆ ಎಷ್ಟೋ ಕಡೆ ಇವರು ಹೋದದ್ದೇ ದಾರಿ ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ಅವರಿಗೆ ಅವರು ಹೇಳಿರ್ತಾರೆ ಇಷ್ಟು ದೂರ ಹೋದ್ಮೇಲೆ ನಿನಗೊಂದು ಬನ್ನೇಶ್ವರ ಅಂತ ಒಂದು ಟೆಂಪಲ್ ಸಿಗತ್ತೆ ಶಿವಂದು ಅಲ್ಲಿ ನೀನು ಆ ಅವನಿಗೆ ನಮಸ್ಕರಿಸಿ ಮುಂದಕ್ಕೆ ಹೋಗು ಅಲ್ಲಿ ಆಂಜನೇಯ ಇದ್ದಾನೆ ಅವನಿಗೊಂದು ಪ್ರಾರ್ಥನೆ ಮಾಡು ಅವನು ಪ್ರಾರ್ಥನೆಯನ್ನು ಈಡೇರಿಸ್ತಾನೆ ಹೀಗೆ ಅಂತ ಆ ಪಳನೀಟ್ಕರ್ ಅವರ ಮಾರ್ಗದರ್ಶನ ತುಂಬ ಸಮರ್ಪಕವಾಗಿ ಸಿಕ್ಕಿತ್ತು ಅವರಿಗೆ ಆದರೆ ಏನಾಯಿತು ಕೇಳಿದರೆ ಹೋಗ್ತಾ ಹೋಗ್ತಾ ಕತ್ತಲು ನೋಡಿ ಬೆಳಕೇನೂ ಇಲ್ಲ ದಾರಿ ಹಿಡಿದು ಹೋಗ್ತಾ ಇದ್ದಾರೆ ಹೋದ್ರೆ ಏನು ಜನಸಂಚಾರ ಇಲ್ಲ ದೀಪ ಇಲ್ಲ ಸುಮ್ಮನೆ ಹೋದದ್ದಷ್ಟೇ ಕೊನೆಗೆ ಯಾವುದೋ ಒಂದು ಬೆಳಕಿರುವಂಥ ಊರು ಕಂಡಿತು ಹೋಗಿ ಕೇಳಿದರೆ ಅವ್ರು ಹೇಳ್ತಾರೆ ನೀವು ಐದು ಕಿಲೋಮೀಟರ್ ಮುಂದಕ್ಕೆ ಬಂದುಬಿಟ್ಟಿದ್ದೀರಿ ಹೀಗೆ ಅಂತ ತಕ್ಷಣ ನಾವಾದರೆ ಛೇ ಅಂತ ಎಷ್ಟೆಲ್ಲ ಪಶ್ಚತಾ ಪಡ್ತಿದ್ದೆ ಅಲ್ವಾ ತಕ್ಷಣ ಸಮರ್ಥನ ಸ್ಮರಣೆ ಮಾಡಿ ಇಲ್ಲೂ ನನ್ನ ಪರೀಕ್ಷೆ ಮಾಡಿ ದಾರಿ ತಪ್ಪಿಸ್ತಾ ಇದ್ದೀರಾ ನಾನು ನಿಮ್ಮ ಹತ್ರನೇ ಬರೋದು ಮತ್ತೆ ಅಂತ ಹೇಳಿ ವಾಪಸ್ ಬಂದು ಬರ್ತಾರೆ ಬರುವಾಗ ಅಷ್ಟೊತ್ತಿಗೆ ಬೆಳಗಿನ ಜಾಮ ಸುಮಾರು ನಾಲ್ಕು ಗಂಟೆ ನಿರಂತರ ಪ್ರಯಾಣ ಅಲ್ಲಿ ಬಂದರೆ ಆ ಬನ್ನೇಶ್ವರದ ದೇವಾಲಯದ ಹತ್ರ ಹೋಗಬೇಕು ಅದೊಂದು ಅಗ್ರಹಾರ ಊರು ಬಂದು ಮೂರ್ನಾಲ್ಕು ಮನೆಯಲ್ಲಿ ನಾನು ಆ ಮುಂದೆ ಬನ್ನೇಶ್ವರ ದೇವಾಲಯ ಉಂಟು ಒಂದು ಕಿಲೋಮೀಟರ್ ದೂರ ಹೋಗಬೇಕು ದಾರಿ ಹೇಗೆ ಅಂತ ಕೇಳಿದರೆ ಕತ್ತಲು ಆದರೆ ಇವರು ಬಂದು ಬಾಗಿಲೇ ತಟ್ಟಿದ ಬೆಳಗು ಜಾಮದ ನಾಲ್ಕು ಗಂಟೆ ಸಮಯ ಬಹಳಷ್ಟು ಜನ ಹತ್ರ ಎರ ಬೀರ ರೇಗಾಡಿದ್ದಾರೆ ಯಾಕೆಂದ್ರೆ ಅಷ್ಟೊತ್ತಿಗೆ ಡಿಸ್ಟರ್ಬ್ ಆಯ್ತಲ್ಲ ಅಂತ ಆದರೆ ಇವರು ಹಸಿವು ಏನು ಗೊತ್ತು ಪಾಪ ಕೊನೆಗೆ ಒಬ್ಬಾತ ಗೃಹಸ್ಥ ಹೇಳ್ತಾನೆ ನೀವು ಅಲ್ಲಿ ಹೋಗ್ಬೇಕಾ ಸ್ವಲ್ಪ ಹೊತ್ತು ತಂಗಿ ಹೋಗಿ ಹೀಗೆ ಅಂತ ಇಲ್ಲ ನಾನು ಹೋಗಲೇಬೇಕು ಈಳೇ ಹೋಗಬೇಕು ಹಾಗಿದ್ದ ಒಂದು ಕೆಲಸ ಮಾಡಿ ಇಂದು ಹತ್ತು ಹದಿನೈದು ನಿಮಿಷಕ್ಕೆ ಇಲ್ಲಿಂದ ಒಬ್ಬರು ಪೂಜಾರಿ ಅಲ್ಲಿಗೆ ಹೋಗ್ತಾರೆ ಲ್ಯಾಟಿನ್ ಹಿಡ್ಕೊಂಡು ಬರ್ತಾರೆ ನೀವು ಅವ್ರ ಜೊತೆಗೆ ಹೋಗ್ಬಿಟ್ರೆ ಅನುಕೂಲ ಆಗತ್ತೆ ಅಂತ ಹೇಳಿ ಬಾಯಿ ಮುಚ್ಚೋಷ್ಟೊತ್ತಿಗೆ ಬರ್ಬಂದ್ರಂತೆ ಅಲ್ಲಿಂದ ಆತನ ಹತ್ತಿರ ಇವರು ಹೇಳಿದ್ರು ನೋಡಿ ಇವರು ಅಲ್ಲಿಗೆ ಅಂತ ಬಟ್ ಆತ ಏನು ಕಿವಿ ಮೇಲೆ ಹಾಕೊಂಡಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದ್ರೆ ಲ್ಯಾಟಿನ್ ಒಂದಿದೆ ಅಷ್ಟು ಬೆಳಕು ಸಿಕ್ತಲ್ಲ ಅಂತ ಹೋಗ್ತಾ ಇದ್ದಾರೆ ಹೋಗಿ ನಿಂತ ಮೇಲೆ ತನ್ನ ಹಿಂದೆ ಇವರು ಬರೋದನ್ನು ನೋಡಿ ದೇವಾಲಯಕ್ಕೆ ಹೋದ್ಮೇಲೆ ಅವರು ಹೇಳಿದಂತೆ ಏನು ಅಂತ ಹೀಗೆ ನಾನು ಸಜ್ಜನಗಡೆ ಕೊಟ್ಟಿದ್ದೇನೆ ತಪಸ್ ಮಾಡಲಿಕ್ಕೆ ಅಂತ ನೋಡಿ ಅವರೊಂದು ಮಾತು ಹೇಳ್ತಾರೆ ಏನು ಅಂದರೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಋಣತ್ರಯ ಮಪಾಕೃಶ್ಯ ಮನೋಮೋಕ್ಷೇ ನಿವೇಶ ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದು ಅಧ್ಯಯನವನ್ನು ಮಾಡಿ ಋಷವಣ ಋಷಿ ಋಣವನ್ನು ತೀರಿಸಬೇಕು ಗೃಹಸ್ಥನಾಗಿ ಮತ್ತೆ ಪುನಃ ಪೂಜಾದಿಗಳನ್ನು ಮಾಡಿ ದೇವರಣವನ್ನು ತೀರಿಸಬೇಕು ಮತ್ತೆ ಅಲ್ಲಿ ಮಾಡುವಂಥ ಪಿತೃಕಾರ್ಯಾದಿಗಳನ್ನು ಮಾಡಿ ಪಿತೃಋಣವನ್ನು ತೀರಿಸಿ ಮುಂದೆ ವಾನಪ್ರಸ್ಥಾಶ್ರಮಿಯಾಗಿ ಸನ್ಯಾಸಿಯಾಗಬೇಕು ಈ ವಯಸ್ಸಿನಲ್ಲೇ ಸನ್ಯಾಸಿ ಆಗುವಂಥ ಅವಶ್ಯಕತೆ ಏನು ನಿಮಗೆ ಇದೆಲ್ಲ ಸುಮ್ಮನೆ ಮೋಸದ ದಾರಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ಇವರಿಗೆ ಪ್ರವಚನ ಮಾಡಿದ ಶ್ರೀಧರರು ಚಕಾರ ಶಬ್ದ ಎತ್ತೋದಿಲ್ಲ ಅದಕ್ಕೆ ಯಾಕಂದರೆ ಇವ್ರ ನಿರ್ಧಾರ ಸ್ಪಷ್ಟವಾಗಿತ್ತು ಅಷ್ಟೊತ್ತಿಗಾಗಲೇ ಆಗಲೇ ಅದು ಎಲ್ಲೆಲ್ಲಿ ಏನೇನು ಅಧ್ಯಯನ ಮಾಡಿ ಮುಗಿಸಿದ್ರು ಗೊತ್ತಿಲ್ಲ ಅವರು ಆಗ ಅವರ ಮನಸ್ಸಿನಲ್ಲಿ ಬಂತಂತೆ ತಕ್ಷಣ ಅವರು ಅವರಿಗೆ ಹೇಳೋದಿಲ್ಲ ಯಾಕೆಂದರೆ ಆತ ಮತ್ತು ನಾ ಕೋಪ ಮಾಡಿಕೊಂಡು ಇನ್ನೂ ಹೇಳೋ ಯಾಕೆ ಅಂತೇಳಿ ತಟಸ್ಥವಾಗಿರುತ್ತಾರೆ ಆ ಶಾಸ್ತ್ರದ ಮಾತು ಅವರಿಗೆ ನೆನಪಿಗೆ ಬಂದಿತ್ತು ಯದಹರೇವ ವಿರಜೆಯ ತದಹರೇವ ಪ್ರವೃಜೆಯಿತು ವೈರಾಗ್ಯ ಯಾವನಿಗೆ ಉತ್ಕಟವಾಗಿರುತ್ತೋ ಅವನು ಬ್ರಹ್ಮಚರ್ಯ ಆಶ್ರಮದಿಂದಲೂ ಹೋಗ್ಬೋದು ಗೃಹಸ್ಥಾಶ್ರಮದಿಂದಲೂ ಹೊರಟು ಹೋಗ್ಬೋದು ಅದರ ಪತ್ನಿಯ ಅನುಮತಿ ಬೇಕು ವಾನಪ್ರಸ್ಥಾಶ್ರಮಿಯಾದರೂ ಹೊರಟು ಹೋಗ್ಬೋದು ಹೀಗೆ ಅಂತ ಅದಕ್ಕೆ ನಿಯಮ ಇಲ್ಲ ಹಾಗಿದ್ರೆ ಯಾರಿಗೆ ನಿಯಮ ಅಂತ ಮೊದಲು ಹೇಳಿದ್ದೇನು ಅಂದರೆ ಅದು ಕ್ರಮವಾದ ಸನ್ಯಾಸದ ವಿಧಾನ ಎರಡನೇ ಉತ್ಕಟವಾದ ವೈರಾಗ್ಯ ಇರುವವರಿಗೆ ಇರುವಂಥದ್ದು ಈ ಭಾಗ ಇವರಿಗೆ ಗೊತ್ತಿಲ್ಲ ಪಾಪ ಅಂತ ಅಂದ್ಕೊಂಡು ಅಲ್ಲಿ ಅವರ ಪ್ರಾತರ ವಿಧಿಗಳನ್ನೆಲ್ಲ ಪೂರೈಸಿ ಅಲ್ಲಿನ ಆಂಜನೇಯನಿಗೆ ನಮಸ್ಕಾರ ಮಾಡಿ ಅವರು ಹೇಳ್ತಾರೆ ನೀನೇ ನನಗೆ ಮಾರ್ಗದರ್ಶನ ಮಾಡು ಯಾಕೆಂದರೆ ನಿನ್ನದೇ ಅವತಾರ ಅಂಥ ಅವ್ರ ಕಡೆಗೆ ನಾನು ಹೋಗ್ತಾ ಇದ್ದೇನೆ ನೀನೇ ದಾರಿ ತೋರಿಸು ಅಂತ ಅಲ್ಲಿಂದ ಹೊರಟು ಹೊರಟಾದ ಮೇಲೆ ಮತ್ತೆ ಪ್ರಯಾಣ ಮಾಡ್ತಾ ಮಾಡ್ತಾ ಸಾತಾರಕ್ಕೆ ಬರ್ತಾರೆ ಸಾತಾರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಸಜ್ಜನಗಡ ಇರುವಂತಹದ್ದು ಪ್ರಾಯಶಃ ಅಲ್ಲಿಗೆ ಹೋಗುವವರಿಗೆಲ್ಲ ಗೊತ್ತು ಅದೇ ಸತಾರ ಮಹಾರಾಷ್ಟ್ರದ ಒಂದು ಪ್ರಸಿದ್ಧವಾದಂತಹ ಜಿಲ್ಲೆ ಆ ಸಜ್ಜನಗಡಕ್ಕೆ ಹಿಂದಿನ ಹೆಸರು ಅಲ್ಲಿ ಆಶ್ವಲಾಯನರು ಎನ್ನುವಂಥ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಬಹಳ ಹಿಂದೆ ಅದು ಅತ್ಯಂತ ದೊಡ್ಡದಾದಂಥ ಕಾಡು ಪರ್ವತ ಪ್ರದೇಶ ಸುಂದರವಾದಂಥ ಪರ್ವತ ಪ್ರದೇಶ ಆಶ್ವಲಾಯನರು ಅಲ್ಲಿ ತಪಸ್ಸು ಮಾಡಿದ್ರಿಂದ ಅದಕ್ಕೆ ಆಶ್ವಲಾಯನ ಗಡ ಅಂತಲೇ ಹೆಸರಿತ್ತು ಅದಾದ ಮೇಲೆ ಮುಂದೆ ಏನಾಯಿತು ಕೇಳಿದರೆ ಈ ಬಿಜಾಪುರದ ಕೆಲವು ಮುಸ್ಲಿಂ ಧರೆಗಳು ಅದನ್ನು ಆಕ್ರಮಿಸಿಕೊಂಡ್ರು ಮುಂದೆ ಛತ್ರಪತಿ ಶಿವಾಜಿ ಬಂದು ಅವ್ರನ್ನೆಲ್ಲ ದಬ್ಬಿ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನ್ನ ಗುರುಗಳಾದ ಅದಕ್ಕೋಸ್ಕರ ಅದಕ್ಕೆ ಆಶ್ವಲಾಯನ ಘಡ ಅಂತಲೇ ಹೆಸರು ಮುಂದೆ ಜನರ ಬಾಯಿಂದ ಬಾಯಿಂದ ಬರಬೇಕಿದ್ರೆ ಅದು ಅಶ್ವಲ ಅಂತ ಆಯಿತು ಅದರ ನಿಜವಾದ ಹೆಸರು ಆಶ್ವಲಾಯನಗಡ ಅಂತ ಮುಂದೆ ಛತ್ರಪತಿ ಶಿವಾಜಿ ಬಂದವನು ಏನು ಮಾಡಿದೆ ಕೇಳಿದರೆ ಆ ಮುಸ್ಲಿಂ ದೊರೆಗಳನ್ನೆಲ್ಲ ಅಲ್ಲಿಂದ ಸೋಲಿಸಿ ತಾನು ವಿಜಯವನ್ನು ಪಡೆದು ಆ ಗಡವನ್ನು ಯಾಕೆಂದ್ರೆ ಆಶ್ವಲಾಯನ ಹಿಂದೆ ತಪಸ್ಸು ಮಾಡಿದಂಥ ಈ ಪವಿತ್ರ ಜಾಗ ಅಪವಿತ್ರರ ಕೈಗೆ ಹೋಗಬಾರ್ದು ಅಂತ ಹೇಳಿ ತನ್ನ ಗುರುಗಳಂತಹ ಸಮರ್ಥ ರಾಮದಾಸರಿಗೆ ಅದನ್ನು ಒಪ್ಪಿಸಿದ ಒಪ್ಪಿಸಿದ ಅಂದ್ರೆ ಹೇಗೆ ಒಪ್ಪಿಸಿದ ಇತಿಹಾಸ ನೋಡಬೇಕು ನಾನು ಆ ಛಾಪಳಾದಲ್ಲಿ ಅವರು ಅಲ್ಲಿಂದ ಸಮರ್ಥರನ್ನ ಶಿವಾಜಿ ಆನೆ ಮೇಲೆ ಅಂಬಾರಿಯಲ್ಲಿ ಕರ್ಕೊಂಡು ಬಂದಿದ್ದಾನೆ ಸಜ್ಜನ ಗಡಕ್ಕೆ ಎಷ್ಟಂದ್ರೂ ಛತ್ರಪತಿ ಅಲ್ವ ಅವನು ಆ ಗುರುಭಕ್ತಿ ಅವನನ್ನು ನೋಡಿ ಕಲಿಬೇಕು ಇಡೀ ತನ್ನ ಸಾಮ್ರಾಜ್ಯವೇ ನಿಂಬುದು ಅಂತ ಆತ ಅವರಿಗೆ ಬರ್ಕೊಟ್ಬಿಟ್ಟಿದ್ದ ಒಂದು ಅದ್ಭುತವಾದ ಪ್ರಸಂಗ ಸಂದರ್ಭದಿಂದ ಕೇಳಿಬಿಡ್ತೇನೆ ಸಮರ್ಥ ರಾಮದಾಸರು ಎಲ್ಲ ಮನೆಗೂ ಮಧುಕರಿಗೆ ಹೋಗ್ತಾ ಇದ್ರು ಅವರು ಏನೋ ಭವತಿ ಭಿಕ್ಷಾಂದೇಹಿ ಅಂತ ಮನೆಯಲ್ಲಿ ನಿಂತು ಕೇಳ್ತಿದ್ರು ಹಾಕಿದರೆ ಅವರ ಅದೃಷ್ಟ ಹಾಕದಿದ್ರೆ ಅವರು ದುರದೃಷ್ಟ ಹಾಗೆ ಅದೊಂದು ಸಲ ಛತ್ರಪತಿ ಶಿವಾಜಿ ಅರಮನೆಯ ಮುಂದೆ ಬಂದು ನಿಂತುಬಿಟ್ರು ಅಕಸ್ಮಾತ್ ತಕ್ಷಣ ಏನು ಮಾಡಿದಾಗ ಹೇಳಿದ ಛೇ ನನ್ನ ಗುರುಗಳಿವು ಹೀಗೆ ಸರಿಯಲ್ಲ ಮಾಡೋದು ಅಂತ ಅನಿಸ್ತವನಿಗೆ ಇಡೀ ತನ್ನ ಸಾಮ್ರಾಜ್ಯವನ್ನು ದಾನಪತ್ರವಾಗಿ ಬರೆದು ಅವರ ಜೋಳಿಗೆ ಹಾಕಿಬಿಟ್ಟ ಏನು ಮಹಾನುಭಾವ ಪುಣ್ಯಾತ್ಮ ಇಡೀ ಸಾಮ್ರಾಜ್ಯವನ್ನು ದಾನಪತ್ರವಾಗಿ ಸಮರ್ಥರಿಗೆ ಕೊಟ್ಟ ನೋಡ್ತಾರೆ ಅವರು ನಕ್ಕರಂತೆ ಪರವಾಗಿಲ್ಲ ಶಿಷ್ಯ ಚೆನ್ನಾಗಿದೆ ನೀನು ಅಂತ ಮಾರನೇ ಸ ಕರೆದು ಹೇಳ್ತಾರೆ ಎಸ್ ನನಗೆ ಕೊಟ್ಟಿದ್ದೀಯೇ ಇದು ನಂದು ಆದರೆ ನಾನು ಹೇಳಿ ಕೇಳಿ ಸನ್ಯಾಸಿ ಸನ್ಯಾಸಿಗೆ ರಾಜ್ಯಭಾರ ಮಾಡೋ ಹಕ್ಕಿಲ್ಲ ನನ್ನ ಪ್ರತಿನಿಧಿಯಾಗಿ ಯಾರಿಗೂ ಅನ್ಯಾಯ ಆಗದೆ ಇರುವ ಹಾಗೆ ಎಲ್ಲರನ್ನು ಸರಿಯಾಗಿ ನೀನು ನೋಡಿಕೊಂಡು ರಾಜ್ಯಭಾರ ಮಾಡಬೇಕು ಇದು ನನ್ನ ಆಜ್ಞೆ ನನ್ನ ಪ್ರತಿನಿಧಿಯಾಗಿ ನೀನು ರಾಜ್ಯಭಾರ ಮಾಡು ಅಂತ ಹೇಳಿದರು ಈ ಸ್ವತವ್ರು ಯಾರು ಈಗ ಶಿವಾಜಿ ತಥಾಸ್ತು ಅಂದ ಆದರೆ ಅವನ ಈ ಗುರುಭಕ್ತಿಯ ಬಗ್ಗೆ ಮೆಚ್ಚಿದ್ರು ಚಾಪಳಾದಿಂದ ಅವರನ್ನು ಆನೆ ಮೇಲೆ ಅಂಬಾರಿಯಲ್ಲಿ ಕರ್ಕೊಂಡು ಬಂದು ಸಜ್ಜನಗಡ ಇದು ನಿಮ್ಮದು ಅಂಥೇಳಿ ಅವರಿಗೆ ಒಪ್ಪಿಸ್ತಾನೆ ಛತ್ರಪತಿ ಶಿವಾಜಿ ಆ ಸಜ್ಜನ ಗಡ ಸಮರ್ಥರಿಗೆ ಕೊಟ್ಟಾದ ಮೇಲೆ ಅವರಂಥ ಸಜ್ಜನರು ಇನ್ಯಾರಿದ್ದಾರೆ ಅದಕ್ಕೆ ಸಜ್ಜನಗಡ ಅಂತ ಅದಕ್ಕೆ ಹೆಸರು ಅಂತ ಸಜ್ಜನರ ಗಡದಲ್ಲಿ ಸಮರ್ಥರು ಬಹಳಷ್ಟು ದಿವಸ ತಂಗಿದ್ರು ಮುಂದೆ ಅವರು ತಮ್ಮ ದೇಹವನ್ನು ಅಲ್ಲಿಯೇ ಬಿಟ್ಟರು ಅವರ ಸಮಾಧಿ ಅಲ್ಲಿದೆ ಅದನ್ನು ನೋಡಿದಂತಹ ಸಾತಾರದಿಂದಲೇ ನೋಡಿದ್ದಾರೆ ಅವತ್ತವರು ನೋಡಿ ಶ್ರೀಧರಿಗೆ ಭಾಳ ಸಂತೋಷ ಆಯಿತಂತೆ ಅದನ್ನು ನೋಡಿ ಪುಳಕ್ಕಿತರ ಅದು ಹಾಂ ನನ್ನ ಗಮ್ಯ ಸ್ಥಾನ ಸಿಗ್ತಾ ಇದೆ ಅಂತ ಹೇಳಿ ಅವರು ನೇರವಾಗಿ ಸಜ್ಜನಗಡಕ್ಕೆ ಬರ್ತಾರೆ ಹತ್ತಬೇಕು ಸಾತಾರನ್ನು ಮುಂದೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹತ್ತಬೇಕಂತೆ ನಾನು ನೋಡಲಿಲ್ಲ ಅದನ್ನು ಹತ್ತಿ ಬಂದು ಅಲ್ಲಿ ಹೊರಗಡೆಗೆ ಇರುವಂತಹ ಕಲ್ಯಾಣ ಸ್ವಾಮಿ ಎನ್ನುವಂತಹ ಗುಡಿಯಲ್ಲಿ ನಮಸ್ಕರಿಸಿ ಮುಂದಕ್ಕೆ ಬರ್ತಾರೆ ಇವರೊಬ್ಬರು ಅಪರಿಚಿತ ವ್ಯಕ್ತಿ ಇಂಥವ್ರು ಎಷ್ಟೋ ಜನ ಬರ್ತಾರೆ ಅಲ್ಲಿ ಆದರೆ ಬಂದಂಥ ವ್ಯಕ್ತಿಗಳಿಗೆ ಮೂರು ದಿವಸ ಮಾತ್ರ ಅಲ್ಲಿ ಫ್ರೀಯಾಗಿ ಊಟ ನಾಲ್ಕನೇ ದಿವಸದಿಂದ ಫ್ರೀಯಾಗಿ ಊಟ ಅಲ್ಲಿ ಎಷ್ಟು ಜನರಿಗೆ ಕೊಡ್ತಾರೆ ಅದಾದ ಮೇಲೆ ಅಲ್ಲಿನ ಪಾರುಪತ್ಯಗಾರರು ನಾಲ್ಕನೇ ದಿವಸವನ್ನು ಕರೆದು ಹೇಳದಂತೆ ನೀವು ಯಾರೋ ನಮಗೆ ಗೊತ್ತಿಲ್ಲ ನೀವು ಬಂದು ಮೂರು ದಿವಸ ಆಗಿದೆ ನಮ್ಮ ಲೆಕ್ಕದ ಪ್ರಕಾರ ನೀವು ಇಲ್ಲಿಂದ ಹೊರಡಬೇಕು ಆಗ ಶ್ರೀಧರ್ ಹೇಳ್ತಾರೆ ಅವರು ಮಾತಿನಲ್ಲೇ ಆ ಸೌಜನ್ಯ ಇಂಥ ಜಾಗದಲ್ಲಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಿಮ್ಮ ಅದೃಷ್ಟ ಬಹಳ ದೊಡ್ಡದು ಆದರೆ ನನ್ನ ಕೆಲವು ಸಂಶಯಗಳಿವೆ ನಾನು ಇಲ್ಲಿ ಸಮರ್ಥರ ಸೇವೆ ಮಾಡಬೇಕು ಅಂತ ಬಂದಿದ್ದೇನೆ ಇದಕ್ಕೆ ಏನು ಕ್ರಮ ನಿಮ್ಮಲ್ಲಿ ಉಂಟು ಅಂತ ಅವ್ರ ಹತ್ರ ಕೇಳ್ತಾರೆ ಹಾಗೆ ಅವ್ರು ಹೇಳ್ತಾರೆ ಇಲ್ಲ ಒಂದು ನೀವು ಹೊರಗಡೆ ಮಧುಕರಿಯನ್ನು ಎತ್ತಿ ಇಲ್ಲಿ ತಂದು ಇರ್ತೇನೆ ಅಂದರೂ ನಾವು ಅವಕಾಶ ಮಾಡಿಕೊಡಲ್ಲ ನಿಮ್ಮಲ್ಲಿ ಹಣ ಇದ್ದರೆ ಹಣವನ್ನು ಕೊಟ್ಟು ಯಾಕೆ ಇದು ಸಂಸ್ಥೆ ನಡಿಬೇಕು ಇದು ಕೊಟ್ಟು ನೀವು ಇಲ್ಲಿ ನಿಮ್ಮ ಸೇವೆಯನ್ನು ಮಾಡಬಹುದು ಇದು ಮೊದಲನೇದು ಶ್ರೀಧರರ ಹತ್ರ ಅದು ಇಲ್ಲ ಅದು ಇದ್ದರೆ ನಾವು ಹೇಳುವ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ಬದುಕಬೇಕು ಶ್ರೀಧರ ಅದನ್ನೇ ಆಯ್ಕೊಳ್ತಾರೆ ನಾನು ಅದನ್ನೇ ಮಾಡ್ತೇನೆ ಯಾಕೆಂದರೆ ಮಠದ ಕೆಲಸ ಅಂತಾದರೆ ಅಥವಾ ಈ ಇಲ್ಲಿನ ಈ ಪರಿಸರದ ಕೆಲಸ ಅಂದರೆ ಅದು ಸಮರ್ಥರದ್ದೇ ಸೇವೆ ಅಂತ ಭಾವಿಸಿ ನಾನು ಆ ಕೆಲಸವನ್ನು ಮಾಡ್ತೇನೆ ನೀವೇನು ಹೇಳಿದ್ರು ಆ ಕೆಲಸ ಮಾಡ್ತೇನೆ ನಾನು ಒಟ್ಟಾರೆ ನನಗೆ ಸಮರ್ಥರ ಸೇವೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹಾಗೆ ಸಜ್ಜನಗಳದಲ್ಲಿ ನಿಂತಹ ಶ್ರೀಧರ ಸ್ವಾಮಿಗಳು ಅವರ ದಿನಚರ್ಯ ನೋಡಿ ನಾವು ದಂಗಾಗಿ ಬಿಡ್ತೇವೆ ಹೇಗೆ ಅಂತ ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತಿದ್ರಂತೆ ಅವರು ಮೈ ಮೇಲೆ ಬಟ್ಟೆ ಇಲ್ಲ ಒಂದು ಕೌಪಿನ ಬಿಟ್ಟರೆ ಇನ್ನೇನೂ ಇಲ್ಲ ಆ ಸಜ್ಜನಗಳದಲ್ಲಿ ಚಳಿ ಹೇಗಿರುತ್ತೆ ಅಂದರೆ ಅಷ್ಟು ಅಂತಿಂಥ ಚಳಿ ಇಲ್ಲ ಅಂತ ವರ್ಣನೆ ಮಾಡ್ತಾರೆ ಆ ಚಳಿಯಲ್ಲೂ ಸಹ ತಣ್ಣೀರಿನ ಸ್ನಾನ ಮತ್ತು ಬಟ್ಟೆ ಇಲ್ಲ ಭೂಮಿಯ ಹಾಸಿಗೆ ಆಕಾಶವೇ ಹೊದಕಲು ಕೌಪಿಯನ್ನು ಒಂದು ಬಿಟ್ಟರೆ ಇನ್ನೇನು ಇಲ್ಲ ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತಾರೆ ಅಂದರೆ ಅವರು ಅಲ್ಲಿ ಅಡಿಗೆಯವರು ಇಲ್ಲ ಅಂದರೆ ಇವರೇ ಅಡಿಗೆ ಆದರೆ ಇವರು ಮಾತ್ರ ಹೊರಗಡೆ ಮಧುಕರಿ ಎತ್ತುತ್ತಿದ್ದರು ಅಲ್ಲಿನ ಪ್ರಸಾದವನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ ಇರಲಿಲ್ಲ ಪ್ರತಿ ದಿನವೂ ಬೆಳಗಾತ ಮೂರು ಗಂಟೆಗೆ ಎದ್ದು ಇವರ ವಿಧಿಯನ್ನು ಪೂರೈಸಿ ಒಂದಿಷ್ಟೊತ್ತು ಆತ್ಮಚಿಂತನೆಯನ್ನು ಮಾಡಿ ಮತ್ತೆ ನಾಲ್ಕು ಗಂಟೆಗೆ ಸಮಾಧಿಗೆ ಬಂದರೆ ಅದನ್ನೆಲ್ಲ ಶುಚಿಗೊಳಿಸೋದು ಮತ್ತು ಆ ಹೊರಗಡೆಗೆಲ್ಲ ಗೋಮಿಯಾದಿಗಳನ್ನು ಹಾಕೋದು ಸ್ವತಃ ರಂಗೋಲಿ ಹಾಕೋದು ಈ ಎಲ್ಲ ಕ್ರಿಯೆಯನ್ನು ಸಹ ಅವರು ಮಾಡೋದನ್ನು ನೋಡಿದಾಗ ಅಲ್ಲಿನ ಪಾರುಪತ್ಯಗಾರರು ದಂಗಾಗಿ ಬಿಟ್ರಂತೆ ಅದಾದಮೇಲೆ ಇನ್ನೇನು ಏನು ಚುಮ್ 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 ಬೆಳಗಾಗತ್ತೆ ಅಂತ ಹೇಳುವಾಗ ಹೂವಿನ ಬುಟ್ಟಿಯನ್ನು ಹಿಡಿದು ಆ ಹೂವನ್ನು ಕೊಯ್ಯೋದಕ್ಕೆ ಹೋಗ್ತಾರೆ ಆ ಗಿಡಗಳನ್ನು ಪ್ರಾರ್ಥಿಸುವುದನ್ನು ನಾವು ನೋಡಿ ಕಲಿಬೇಕು ಅವರು ಹೇಳಿದ ಮಾತು ಆ ಗಿಡಗಳತ್ರ ಹೇಳಿದ ಮಾತು ಅಮ್ಮ ತಾಯಂದಿರ ಯಾವ ಜನ್ಮದ ಪುಣ್ಯವೋ ಇಲ್ಲಿ ನೀವು ಗಿಡವಾಗಿ ಹುಟ್ಟಿದ್ದೀರಲ್ಲ ಅದು ಹೇಗೆ ಕೇಳಿದ್ರೆ ಈ ಹೂವನ್ನು ಕೊಯ್ಯೋದಕ್ಕೆ ಕೊಕ್ಕೆ ಅಂತ ಬರುತ್ತಲ್ಲ ಅದನ್ನು ಬಗ್ಗಿಸುವ ಮುನ್ನ ಸಮರ್ಥರ ಸೇವೆಗೋಸ್ಕರ ನಿಮ್ಮ ಮಕ್ಕಳಂತಿರುವಂಥ ಹೂವನ್ನು ನಾನು ಕೊಯ್ತಾ ಇದ್ದೇನೆ ನನ್ನಿಂದ ನೋವಾದರೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಅದನ್ನು ಹೂವಿನ ಬುಟ್ಟಿಯಲ್ಲಿ ಇಟ್ಟು ಇದರಿಂದ ನಿಮಗೂ ಸಹ ಪುಣ್ಯ ಬರಲಿ ಅಂತ ಪ್ರಾರ್ಥಿಸ್ತೇನೆ ಹೂವನ್ನು ಕೊಯ್ಕೊಂಡು ಬಂದಾಗ ಹೂವನ್ನು ಕೈಲಿಡ್ಕೊಂಡು ಅವರು ಹೇಳುವ ದಿನವಾದ ಪ್ರಾರ್ಥನೆ ಇಂದು ನೀವು ಸಮರ್ಥರ ಸಮಾಧಿ ಹತ್ರ ಹೋಗ್ತೀರಿ ನಾಳೆಯವರೆಗಿರ್ತೀರಿ ನನಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಈ ಶ್ರೀಧರನಿಗೆ ಆತ್ಮಜ್ಞಾನವನ್ನು ಯಾವಾಗ ಕರುಣಿಸ್ತೀರಿ ಅಂತ ಕೇಳಿ ಆ ಸೇವೆ ಅನ್ನೋದನ್ನು ಪ್ರಾಯಶಃ ಅವರತ್ರ ಕಲಿಬೇಕು ಅಂತ ನನಗೋಸ್ಕರ ಅಷ್ಟು ಪ್ರಾರ್ಥನೆ ಮಾಡಿ ಅಂತೇಳಿ ಒಂದೊಂದು ಹೂವನ್ನು ತಂದು ಹಾಕುವಾಗ ಆ ಹೃದಯ ಕರಗಿಸುವಂಥವರ ಪ್ರಾರ್ಥನೆ ಆಮೇಲೆ ಮಾರನೇ ದಿವಸ ನಿರ್ಮಾಲ್ಯ ಪ್ರಾರ್ಥನೆ ನಿನ್ನೆಯಿಂದ ಇವತ್ತಿನವರೆಗೆ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಇದ್ರಿ ಅಲ್ವಾ ನೀವು ಆ ಹೂವನ್ನು ಇಟ್ಕೊಂಡು ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಜಡವಾದ ಹೂವು ಶ್ರೀಧರ ದೃಷ್ಟಿಯಲ್ಲಿ ಜಡವಾದ ಹೂವಲ್ಲ ಅವು ತಾಯಂದಿರು ಕೇಳ್ತಾರೆ ನಾನು ನಿನ್ನೆ ಹೇಳಿದ ಪ್ರಾರ್ಥನೆ ಮಾಡಿದ್ದೀರಾ ಯಾವಾಗ ನನಗೆ ದರ್ಶನ ಕೊಡ್ತಾರಂತೆ ಹೇಳಿ ಅಂತ ಆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸಿ ಸುರಿಸಿ ನಿರ್ಮಾಲ್ಯವನ್ನು ಅಘ್ರಾಣಿಸಿ ಅದನ್ನು ತಗೊಂಡು ಪವಿತ್ರವಾದ ಸ್ಥಳದಲ್ಲಿ ಆಗ್ತಾ ಇದ್ದರು ಹೀಗೆ ಸಜ್ಜನಗಳದಲ್ಲಿ ಅವರ ತಪಸ್ವಿ ಜೀವನ ಸಾಗ್ತಾ ಇತ್ತು ಅದು ಸಾಕ್ತಾನೇ ಇರಲಿ ನಾಳೆ ಆರೂವರೆಗೆ ಸೇರಿದಾಗ ಮುಂದಿನ ಘಟನೆಯನ್ನು ನೋಡೋಣ ಯಾಕೆಂದರೆ ವಿಷಯ ಶ್ರೀಧರ ಸ್ವಾಮಿಗಳ ಜೀವನ ಸಾಧನೆ ಮತ್ತು ಉಪದೇಶ ಅಂತ ಹಾಗಾಗಿ ನಾನು ಎರಡು ದಿವಸ ಅವರ ಜೀವನೆಯನ್ನೇ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಸಾಮಾನ್ಯ ಜನರಿಗೆ ಅವರ ಜೀವನವೇ ಒಂದು ಮಹಾ ಮಾರ್ಗದರ್ಶನ ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ ಮುಗಿದ್ರೆ ನಾಳೆ ಅಲ್ದಿರ ನಾಡಿದ್ದು ಒಂದು ಸ್ವಲ್ಪ ಈ ಭಾಗ ಮುಂದುವರಿಯುತ್ತೆ ಜೀವನ ವೃತ್ತ ಅಂತ ಬಹಳಷ್ಟು ಜನರಿಗೆ ಪ್ರೇರಣೆಯನ್ನು ಕೊಡುವಂತಹದ್ದು ಮತ್ತು ಆರವರೆಗೆ ನೋಡೋಣ ಎಲ್ಲರಿಗೂ ನಮಸ್ಕಾರ